ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಯೋಗ ಫಾರ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂದು ಯೋಗ ಅಸ್ತಮಕ್ಕೆ ಬೇಕಾಗಿರುವಂಥದ್ದನ್ನು ಹೇಳಿಕೊಡಲಿದ್ದೇನೆ. ಅಸ್ತಮ ಈಗ ಸರ್ವೇ ಸಾಮಾನ್ಯ, ಅದು ಅರ್ಬನ್ ಏರಿಯಾದಲ್ಲಿ ಜಾಸ್ತಿ, ರೂರಲ್ ಏರಿಯಾಕ್ಕಿಂತಲೂ. ಯಾಕೆ? ಅರ್ಬನ್ ಏರಿಯಾದಲ್ಲಿ ಇರುವಂತಹ ಈ ಪೊಲ್ಯೂಷನ್ ಅಥವಾ ವೆದರ್ ಚೇಂಜ್ಗಳು ಇದಕ್ಕೆ ಮೇನ್ ಕಾರಣವಾಗಿರ್ತದೆ. ಸಣ್ಣ ಮಕ್ಕಳಿಗಿಂತ ದೊಡ್ಡವರಿಗೂ ಈಗ ಅಸ್ತಮ ಕಾಯಿಲೆಗಳು ಬರುವುದು ಸಾಮಾನ್ಯ. ಅಸ್ತಮದಲ್ಲಿ ಮೊದಲಾಗಿ ಉಸಿರಾಟದ ತೊಂದರೆ ಇರ್ತದೆ, ಹಾಗೂ ವೀಸಿಂಗ್ ಕಾಮನ್ ಆಗಿ ಕಾಣ್ತಾ ಇರ್ತದೆ. ಇದಕ್ಕೆ ಬೇಕಾಗಿರುವಂತಹ ಯೋಗ, ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮಗಳನ್ನು ನಾನು ಹೇಳಿಕೊಡಲಿದ್ದೇನೆ ಇಂದು. ಈಗ ನಾವು ಮೊದಲು ಪ್ರಾರ್ಥನೆಯಿಂದ ಶುರು ಮಾಡುವ. ನೀವು ಯಾವುದಾದರೂ ಸುಖಾಸನ ಅಥವಾ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರ, ಕತ್ತು ನೇರ, ನಿಮ್ಮ ಕೈಯಲ್ಲಿ ಚಿನ್ಮುದ್ರೆ ಇರಲಿ, ನಿಮ್ಮ ಹೆಬ್ಬೆರಳು ಹಾಗೂ ತೋರ್ಬೆರಳು ಒಂದಕ್ಕೊಂದು ತಾಗುತ್ತಿರಲಿ, ಬಾಕಿಯ ಬೆರಳುಗಳು ಚಾಚಿರಲಿ. ಕಣ್ಮುಚ್ಚಿ ನಿಮ್ಮ ಮನಸ್ಸು ಹಾಗೂ ದೇಹವನ್ನು ಯೋಗ ಅಭ್ಯಾಸಕ್ಕೆ ಪ್ರಿಪೇರ್ ಮಾಡಿಕೊಳ್ಳಿ. ದೀರ್ಘವಾದ ಉಸಿರಾಟವಿರಲಿ, ದೀರ್ಘವಾಗಿ ಉಸಿರು ತೆಗೊಳ್ಳಿ, ಪೂರ್ತಿಯಾಗಿ ಹೊರಗೆ ಹಾಕಿ. ಈಗ ಒಂದು ಓಂಕಾರದ ಉಚ್ಚಾರಣೆಯ ಬಳಿಕ ಪತಂಜಲಿ ಮಹರ್ಷಿಗೆ ನಮನ ಸಲ್ಲಿಸುತ್ತಾ ನಾವು ಯೋಗ ಅಭ್ಯಾಸವನ್ನು ಶುರು ಮಾಡುವ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ಜೋಡಿಸಿ ದೀರ್ಘವಾದ ಉಸಿರನ್ನು ತೆಗೊಳ್ಳಿ. ಹೊರಹಾಕುತ್ತಾ ಓಂಕಾರದ ಉಚ್ಚಾರಣೆ, ಟೇಕ್ ಎ ಡೀಪ್ ಬ್ರೆತ್. ಒಟ್ಟಿಗೆ ನಾವು ಪತಂಜಲಿಗೆ ನಮನವನ್ನು ಸಲ್ಲಿಸುವ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜನಿರಾನತೋಸ್ಮಿನ್. ನಿಧಾನವಾಗಿ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಿ ಉಸಿರನ್ನು ತೆಗೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಕೆಳಬೆನ್ನಿನಿಂದ ಮುಂದೆ ಬಾಗಿ ಭೂನ ಮಾತೆಗೆ ನಮನವನ್ನು ಸಲ್ಲಿಸುವ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಈಗ ಎರಡೂ ಕೈಗಳನ್ನು ಉಜ್ಜಿ ಅದರಿಂದ ಬಂದಂಥ ಶಾಖವನ್ನು ಕಣ್ಮೇಲಿಡಿ. ಕಣ್ಣಿಗೆ ವಿಶ್ರಾಂತಿಯನ್ನು ನೀಡಿ. ನಿಧಾನವಾಗಿ ಅಂಗೈಯನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ಈಗ ಶಿಥಲೀಕರಣ ವ್ಯಾಯಾಮದ ಅಭ್ಯಾಸಕ್ಕೆ ಹೋಗುವ. ಶಿಥಲೀಕರಣ ವ್ಯಾಯಾಮದ ಅಭ್ಯಾಸ ಯಾಕೆ ಮಾಡ್ತೇವೆ ಹೇಳಿದರೆ, ಬಾಡಿಯನ್ನು ಒಂದು ಸ್ವಲ್ಪ ಸಡಿಲ ಮಾಡಲಿಕ್ಕೆ, ಅಂದರೆ ಲೂಸನ್ ಮಾಡಲಿಕ್ಕೆ, ಅಥವಾ ಜಾಯಿಂಟ್ಸ್ಗಳು ಸ್ಟಿಫ್ ಆಗಿರೋದನ್ನು ರಿಲೀಸ್ ಮಾಡಲಿಕ್ಕೆ. ಇದಕ್ಕೆ ನಾವು ಲೂಸ್ನಿಂಗ್ ಎಕ್ಸಸೈಸ್ನ ಅಭ್ಯಾಸ ಮಾಡ್ತೀವಿ. ಈಗ ನಿಧಾನವಾಗಿ ಬಲಗಾಲನ್ನು ಮುಂದಕ್ಕೆ ಚಾಚಿ, ಎಡಗಾಲನ್ನು ಮುಂದಕ್ಕೆ ಚಾಚಿ, ಕೈ ದೇಹದ ಪಕ್ಕದಿಲ್ಲದಿರಲಿ. ನಿಧಾನವಾಗಿ ಬಲಗಾಲನ್ನು ಮಡಚಿ ಬಲ ಹಿಮ್ಮಡಿಯ ಮೇಲೆ ಕುಳಿತುಕೊಳ್ಳಿ. ಎಡಗಾಲನ್ನು ಮಡಚಿ ಎಡ ಹಿಮ್ಮಡಿಯ ಮೇಲೆ ಕುಳಿತುಕೊಳ್ಳಿ. ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ. ಈಗ ನಿಧಾನವಾಗಿ ನಿಮ್ಮ ಮಂಡಿಯ ಮೇಲೆ ನಿಂತ್ಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನು ಒಂದೊಂದಾಗಿ ನೇರಗೊಳಿಸಿ
ಕೈಗಳನ್ನು ನಿಧಾನವಾಗಿ ಕೆಳಗಿಳಿಸಿ, ಇದು ನಿಂತ್ಕೊಳ್ಳೋ ಸ್ಥಿತಿ. ಎರಡು ಕಾಲುಗಳ ನಡುವೆ ಸ್ವಲ್ಪ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ, ಇದು ನಿಂತ್ಕೊಳ್ಳುವ ವಿಶ್ರಾಂತಿ ಪೊಸಿಷನ್. ಅಸ್ತಮದಲ್ಲಿ ಯಾವಾಗಲೂ ಉಸಿರಾಟದ ತೊಂದರೆ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಇದಕ್ಕೆ ಕಾಸಸ್ ಏನು ಹೇಳಿದರೆ, ಈಗ ಒಂದ ಪೊಲ್ಯೂಷನ್ ಆಗಿರ್ತದೆ, ಅಥವಾ ವೆದರ್ ಆಗಿರ್ಬೋದು, ಅಥವಾ ಪೋಲನ್ಸ್ ಅಂತ ಏನು ಹೇಳ್ತೇವೆ ಹೂವಿನ ಕುಸುಮ, ಅದು ಆಗಿರ್ತದೆ. ಅಸ್ತಮದ್ದು ಕಾಮನ್ ಕಾಸಸ್ ಏನು ಹೇಳಿದರೆ, ಒಂದ ಜೆನೆಟಿಕ್ ಆಗಿರ್ತದೆ, ಅಂದರೆ ಅಪ್ಪ ಅಮ್ಮನಿಂದ ಬರ್ತಾ ಇರುತ್ತೆ, ಇಲ್ಲ ಈ ಹವಾಮಾನ ಆಗಿರ್ತದೆ, ವೆದರ್ ಎಸ್ಪೆಷಲಿ ಮಳೆಗಾಲ ಅಥವಾ ಈ ಚಳಿಗಾಲದಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ, ಅಥವಾ ಪೋಲನ್ಸ್ ಅಂತ ಹೇಳ್ತೀವಿ, ಏನು ಕುಸುಮ ಏನಿರ್ತದೆ ಅದು, ಈ ಹೂ ಬಿಡೋ ಜಾಸ್ತಿ ಟೈಮಲ್ಲಿ ಅದು ಎಲರ್ಜನ್ಸ್ ಅಂತ ಹೇಳಿ ಅದನ್ನು ಕರಿತೀವಿ, ಅದಾಗಿರ್ತದೆ. ಅಥವಾ ಧೂಳಾಗಿರ್ತದೆ, ಈ ವೆದರಲ್ಲಿ ಏನು ಧೂಳು ಇರುತ್ತೆ ಅದು ಆಗಿರ್ಬೋದು, ಅಥವಾ ಪೊಲ್ಯೂಷನ್ಸ್ ಏನಿರುತ್ತೆ, ಗ್ಯಾಸ್ಗಳು ಇಲ್ಲ ಅಂದರೆ ವೆಹಿಕಲಿಂದ ಆಗಲಿ ಅಥವಾ ಇಲ್ಲಿ ಫ್ಯಾಕ್ಟ್ರೀಸ್ಗಳಿಂದ ಆಗಲಿ ಏನಾಗಿರುತ್ತೆ, ಆ ಧೂಳುಗಳು ಅಥವಾ ಪೊಲ್ಯೂಷನ್ಸು ಕೂಡ ಅದಕ್ಕೆ ಕಾಸ್ ಆಗಿರ್ತದೆ. ಈಗ ನಾವು ಒಂದೊಂದಾಗಿ ಆಮೇಲೆ ನೋಡ್ತಾ ಹೋಗುವ. ಫಸ್ಟ್ ನಾವು ಕುತ್ತಿಗೆಯ ಲೂಸ್ನಿಂಗ್ ಎಕ್ಸಸೈಸ್ನ ಅಭ್ಯಾಸ ಮಾಡುವ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ, ಈಗ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಿ, ನಾವು ಈಗ ಕುತ್ತಿಗೆಯ ವ್ಯಾಯಾಮಕ್ಕೆ ಹೋಗುವ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ನೋಡಿ, ಇನ್ಹೇಲ್ ಅಂಡ್ ಲುಕ್ ಅಪ್, ಎಕ್ಸೇಲ್ ಡೌನ್, ಟ್ರೈ ಟು ಟಚ್ ಯುವರ್ ಚಿನ್ ಟು ದ ಚೆಸ್ಟ್, ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್, ಉಸಿರನ್ನು ತಗೊಳ್ತಾ ಮೇಲಕ್ಕೆ ನೋಡಿ, ಉಸಿರನ್ನು ಹೊರಹಾಕುತ್ತಾ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ಕುತ್ತಿಗೆಯನ್ನು ಬಲಕ್ಕೆ ಹಾಗೂ ಎಡಕ್ಕೆ ತಿರುಗಿಸುವ, ಅಂದರೆ ಬಲಕ್ಕೆ ಹಾಗೂ ಎಡಕ್ಕೆ ನೋಡುವ. ಉಸಿರು ತಗೊಳ್ಳಿ, ಉಸಿರನ್ನು ಹೊರಹಾಕುತ್ತಾ ಬಲಗಡೆಗೆ ತಿರುಗಿ ಬಲಕ್ಕೆ ಪಕ್ಕಕ್ಕೆ ನೋಡಿ, ನಿಮ್ಮ ಗಲ್ಲ ಹಾಗೂ ಭುಜ ನೇರವಾಗಿರಲಿ. ಉಸಿರು ತಗೊಳ್ತಾ ಮಧ್ಯಕ್ಕೆ, ಉಸಿರನ್ನು ಹೊರಹಾಕುತ್ತಾ ಎಡಗಡೆಗೆ, ಉಸಿರನ್ನು ತಗೊಳ್ತಾ ಮಧ್ಯಕ್ಕೆ, ಉಸಿರನ್ನು ಹೊರಹಾಕುತ್ತಾ ಬಲ, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಲೆಫ್ಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ರೈಟ್, ಇನ್ಹೇಲ್ ಸೆಂಟರ್, ಎಕ್ಸೇಲ್ ಲೆಫ್ಟ್. ನಿಧಾನಕ ಅಭ್ಯಾಸ ನಿಲ್ಲಿಸಿ ಈಗ ಕುತ್ತಿಗೆಯನ್ನು ವೃತ್ತಾಕಾರದಲ್ಲಿ ತಿರುಗಿಸುವ. ವಿಲ್ ಗೋ ಫಾರ್ ನೆಕ್ ರೊಟೇಷನ್. ಇನ್ಹೇಲ್, ವೈಲ್ ಎಕ್ಸೇಲಿಂಗ್ ಟ್ರೈ ಟು ಟಚ್ ಯುವರ್ ನೆಕ್ ಚಿನ್ ಟು ದ ಚೆಸ್ಟ್. ಉಸಿರನ್ನು ತಗೊಳ್ಳಿ, ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಗಲ್ಲವನ್ನು ಎದೆಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ಳುತ್ತಾ ಬಲಗಡೆಯಿಂದ ಮೇಲಕ್ಕೆ ನೋಡಿ, ಉಸಿರನ್ನು ಹೊರಹಾಕುತ್ತಾ ಎಡಗಡೆಯಿಂದ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ಮಾಡಿ, ಉಸಿರಾಟದೊಂದಿಗೆ ಅಭ್ಯಾಸ ಮಾಡಿ. ಟೂ ತ್ರೀ ಈಗ ನಾವು ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡುವ. ಇನ್ಹೇಲ್ ಫ್ರಮ್ ಲೆಫ್ಟ್ ಲುಕ್ ಅಪ್, ಎಕ್ಸೇಲ್ ಫ್ರಮ್ ರೈಟ್ ಲುಕ್ ಡೌನ್. ಸಿಂಕ್ರನೈಸ್ ಯೋರ್ ಮೂವ್ಮೆಂಟ್ ಅಲಾಂಗ್ ವಿತ್ ಬ್ರೀದಿಂಗ್. ಟೂ ತ್ರೀ ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ ಎರಡು ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ವಿಶ್ರಾಂತಿ. ಈಗ ನಾವು ಕೈಯ ವ್ಯಾಯಾಮಕ್ಕೆ ಹೋಗುವ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ, ನಿಧಾನವಾಗಿ ಉಸಿರನ್ನು ತಗೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ, ಈಗ ಪೂರ್ತಿಯಾಗಿ ಕೈಯನ್ನು ತಿರುಗಿಸುವ. ರೈಸ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ವಿಲ್ ಗೋ ಫಾರ್ ಫುಲ್ ಆರ್ಮ್ ರೊಟೇಷನ್ ಫ್ರಂಟ್ ಟು ಬ್ಯಾಕ್.
ನಿಧಾನವಾಗಿ ಉಸಿರನ್ನು ತೆಕ್ಕೊಳ್ಳುತ್ತಾ ಎರಡು ಕೈಗಳನ್ನು ಮುಂದೆಯಿಂದ ಕೆಳಗಿಳಿಸಿ ಉಸಿರನ್ನು ಹೊರಹಾಕುತ್ತಾ ಹಿಂದ್ಗಡೆಯಿಂದ ಮುಂದೆ ಫ್ರಂಟ್ ಟು ಬ್ಯಾಕ್ 1, 2, 3, 4 Now in the opposite direction, inhale, back, exhale, front, 2, 3, 4 ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಎರಡು ಕೈಗಳನ್ನು ನಿಮ್ಮ ಭುಜದೆತ್ತರಕ್ಕೆ ವಿಸ್ತರಿಸಿ ಅಂಗೈಯನ್ನು ಮೇಲ್ಮುಖವಾಗಿಸಿ ಈಗ ಕೈಯ ಗಂಟಿನ ವ್ಯಾಯಾಮಕ್ಕೆ ಹೋಗುವ ನಿಧಾನವಾಗಿ ಉಸಿರನ್ನು ತೆಗೊಳ್ಳುತ್ತಾ ನಿಮ್ಮ ಎರಡು ಕೈಗಳನ್ನು ಮಡಚಿ ನಿಮ್ಮ ಅಂಗೈಯನ್ನು ಭುಜದ ಮೇಲಿರಿಸಿ ಉಸಿರನ್ನು ಹೊರಹಾಕುತ್ತಾ ಚಾಚಿ ಬೆಂಡ್ ಓಪನ್ 3, 4 ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ನಿಮ್ಮ ಅಂಗೈಯನ್ನು ಕೆಳಮುಖವಾಗಿಸಿ ಈಗ ಮುಷ್ಟಿ ಮಾಡಿ ಮೊದಲು ತೋರ್ಬೆರಳನ್ನು ಮಡಚಿ ನಂತರ ಬಾಕಿ 4 ಬೆರಳುಗಳು ಈಗ ಮುಷ್ಟಿಯನ್ನು ಮೇಲೆ ಕೆಳಗೆ ಮಾಡುವ ವಿಲ್ ಗೋ ಫಾರ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್ ಆಫ್ ಅವರ್ ವ್ರಿಸ್ಟ್ ಜಾಯಿಂಟ್ ಇನ್ಹೇಲ್ ಅಪ್ ಎಕ್ಸೇಲ್ ಡೌನ್ ಉಸಿರನ್ನು ತೆಗೊಳ್ತಾ ಮೇಲೆ ಉಸಿರನ್ನು ಹೊರಹಾಕುತ್ತಾ ಕೆಳಗೆ 3, 4 ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ವೃಷ್ಟಿಯನ್ನು ವೃತ್ತಾಕಾರದಲ್ಲಿ ತಿರುಗಿಸುವ ಫ್ರಮ್ ರೈಟ್ ಟು ಲೆಫ್ಟ್ 1, 2, 3, 4 ಈಗ ವಿರುದ್ಧ ದಿಕ್ಕಿನಲ್ಲಿ 1, 2, 3, 4 ನಿಧಾನವಾಗಿ ಮುಷ್ಟಿಯನ್ನು ಬಿಡಿ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ ವಿಶ್ರಾಂತಿ ಎರಡು ಕಾಲುಗಳ ನಡುವೆ ಅಂತರ ಇರಲಿ ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ಅಸ್ತಮ ತೊಂದರೆಯಲ್ಲಿ ಏನಾಗ್ತದೆ ಅನ್ನುವುದನ್ನೀಗ ತಿಳ್ಕೊಳ್ಳುವ ಈ ಕಾಸಸ್ ಏನಿರ್ತವೆ ಅದರಿಂದ ಇನ್ಫ್ಲಮೇಷನ್ ಆಗ್ತದೆ ಅಂದರೆ ಅದು ನಮ್ಮ ಉಸಿರಾಟದ ಟ್ರ್ಯಾಕ್ಟ್ ಏನಿರುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನಿರುತ್ತೆ ಅದನ್ನು ಡಿಸ್ಟರ್ಬ್ ಮಾಡ್ತದೆ ಆವಾಗ ಇನ್ಫ್ಲಮೇಷನ್ ಅಂದರೆ ಅದರಲ್ಲಿ ಇನ್ಫ್ಲಮೇಷನ್ ಆಗತ್ತೆ ಆವಾಗೇನಾಗತ್ತೆ ಆ ಇನ್ಫ್ಲಮೇಷನ್ನ ತಡಿಲಿಕ್ಕೋಸ್ಕರ ಮ್ಯೂಕಸ್ ಅಂದರೆ ಕಫ ಏನಿರ್ತದೆ ಅದು ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ ಈ ಕಫ ಪ್ರೊಡ್ಯೂಸ್ ಆದಾಗ ಉಸಿರಾಟದ ತೊಂದರೆ ಬರ್ತದೆ ಅದು ಹೇಗೆ ಹೇಳಿದರೆ ಈ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಏನಿರುತ್ತೆ ಅದು ಪೈಪ್ ಥರ ಇರ್ತದೆ ಈ ಮ್ಯೂಕಸ್ ಏನಿರುತ್ತೆ ಅದು ಆ ಪೈಪ್ನ ಸಣ್ಣ ಮಾಡ್ತಾ ಹೋಗುತ್ತೆ ಅದು ಸುತ್ತಕ್ಕೆ ಅಂಟ್ಕೊಳ್ತಾ ಹೋಗುತ್ತೆ ಈಗ ಆ ಅಂಟ್ಕೊಂಡಾಗ ಏನಾಗತ್ತೆ ಆ ಪೈಪಿನ ಸೈಜ್ ಏನಿರುತ್ತೆ ಅದು ಸಣ್ಣ ಆಗತ್ತೆ ಆವಾಗ ಏನಾಗತ್ತೆ ಉಸಿರಾಟ್ಲಿಕ್ಕೆ ಕಷ್ಟ ಆಗತ್ತೆ ಆವಾಗ ವೀಸಿಂಗ್ ಅನ್ನುವ ಶಬ್ದ ಅಂದರೆ ಅದು ಒಂಥರ ಸ್ನೋರಿಂಗ್ ಅಂತ ಹೇಳ್ತೀವಿ ಗುರ್ ಗುರ್ ಅನ್ನುವ ಶಬ್ದವು ಕೇಳಿ ಬರ್ಬೋದು ಅದು ಈ ನ್ಯಾರೋಯಿಂಗ್ ಆಫ್ ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಆಗುವಂಥದ್ದು ಈಗ ನಾವು ಸೊಂಟದ ವ್ಯಾಯಾಮಕ್ಕೆ ಹೋಗುವ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ ಈಗ ಎರಡು ಕೈಗಳನ್ನು ನಿಮ್ಮ ಸೊಂಟದ ಮೇಲಿರಿಸಿ ಈಗ ಸೊಂಟವನ್ನು ವೃತ್ತಾಕಾರದಲ್ಲಿ ತಿರುಗಿಸುವ ವಿಲ್ ಗೋ ಫಾರ್ ಹಿಪ್ ರೊಟೇಷನ್ ಸ್ಲೋಲಿ ಇನ್ಹೇಲ್ ಪುಷ್ ಯ ಹಿಪ್ ಅ ಲಿಟಲ್ ಫ್ರಂಟ್ ನಿಮ್ಮ ಸೊಂಟವನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಬನ್ನಿ ಬಲ ಹಿಂದೆ ಎಡ ಮುಂದೆ ರೈಟ್ ಬ್ಯಾಕ್ ಲೆಫ್ಟ್ ಫ್ರಂಟ್ 3, 4 ನಾವ್ ವಿಲ್ ಗೋ ಫಾರ್ ಅಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಿನಲ್ಲಿ ಹೋಗುವ ಎಡ ಹಿಂದೆ ಬಲ ಮುಂದೆ ಲೆಫ್ಟ್ ಬ್ಯಾಕ್ ರೈಟ್ ಫ್ರಂಟ್ 3, 4 ನಿಧಾನಕ್ಕೆ ಅಭ್ಯಾಸ ನಿಲ್ಲಿಸಿ ಎರಡು ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಎರಡು ಕಾಲುಗಳ ನಡುವೆ ಅಂತರ ಇರಲಿ ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ನಿಮ್ಮ ದೇಹದ ಮೇಲ್ಭಾಗದಲ್ಲಿ ಆದಂತಹ ವ್ಯತ್ಯಾಸವನ್ನು ಗಮನಿಸಿ ಸ್ವಂಟದಿಂದ ಮೇಲೆ ಅಂದರೆ ಕುತ್ತಿಗೆ ಕೈ ಹಾಗೂ ಸ್ವಂಟದಲ್ಲಿ ಆದಂತಹ ಬದಲಾವಣೆಗಳನ್ನು ಗಮನಿಸಿ
ಈಗ ಕಾಲಿನ ವ್ಯಾಯಾಮಕ್ಕೆ ಹೋಗುವ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ. ಈಗ ಕಾಲನ್ನು ಮುಂದೆ ಹಿಂದೆ ಮಾಡುವ ಬಲಗಾಲನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗಿ ಎಡಗೈಯನ್ನು ಮುಂದೆ, ಇದನ್ನು ಟಾರ್ಗೆಟ್ ಅಂತ ಅಂದ್ಕೊಳ್ಳಿ. ಈಗ ನೀವು ಬಲಗಾಲಿನಿಂದ ಎಡಗೈಯನ್ನು ಹೊಡಿಬೇಕು ಅಥವಾ ಮುಟ್ಟಬೇಕು. ನಾನು ಮಾಡಿ ತೋರಿಸ್ತೀನಿ, ಆಮೇಲೆ ಮಾಡಿ. ವಾನ್, ಒಟ್ಟಿಗೆ ಅಭ್ಯಾಸ ಮಾಡುವ. ವಾನ್, ಟೂ, ತ್ರೀ, ಫೋರ್. ನಿಧಾನಕ್ಕೆ ಕೈ ಕೆಳಗಿಳಿಸಿ ಕಾಲನ್ನು ಜೊತೆಗಿರಿಸಿ. ಈಗ ಎಡಗಾಲಲ್ಲಿ ಅಭ್ಯಾಸ ಮಾಡುವ. ಎಡಗಾಲನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಹೋಗಿ ಬಲಗೈಯನ್ನು ನಿಮ್ಮ ಭುಜದ ಸಮಾನಕ್ಕೆ ಎತ್ತಿ, ಇದನ್ನು ಟಾರ್ಗೆಟ್ ಅಂತ ಅಂದ್ಕೊಳ್ಳಿ. ಇದನ್ನು ಎಡಗಾಲಿನಿಂದ ಮುಟ್ಲಿಕ್ಕೆ ಪ್ರಯತ್ನ ಮಾಡಿ. ವಾನ್, ಟೂ, ತ್ರೀ, ಫೋರ್. ನಿಧಾನಕ್ಕೆ ನಿಲ್ಲಿಸಿ ಕೈಗಳನ್ನು ಕೆಳಗಿಳಿಸಿ ಕಾಲನ್ನು ಜೊತೆಗಿರಿಸಿ. ಈಗ ಮಂಡಿಯ ವ್ಯಾಯಾಮಕ್ಕೆ ಹೋಗುವ. ನಿಧಾನವಾಗಿ ನಿಮ್ಮ ಬಲಗಾಲನ್ನು ಮೇಲಕ್ಕೆತ್ತಿ, ನಿಮ್ಮ ತೊಡೆ ನೆಲಕ್ಕೆ ಸಮವಾಗಿರಬೇಕು. ನಿಮಗೆ ಹೀಗೆ ನಿಲ್ಲಿಕ್ಕಾಗೋದಿಲ್ಲ ಅಂತಾದರೆ ನಿಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ತೊಡೆಯ ಕೆಳಗಿಟ್ಕೊಳ್ಳಿ. ಇವಾಗ ಉಸಿರನ್ನು ತಗೊಳ್ತಾ ಮಂಡಿಯನ್ನು ನೇರ ಮಾಡಿ, ಉಸಿರನ್ನು ಹೊರಹಾಕುತ್ತಾ ಮಡಚಿ. ಇನ್ಹೇಲ್, ಸ್ಟ್ರೆಟನ್ ಯುವರ್ ನೀ ಅಪ್, ಬೆಂಡ್ ಇಟ್ ಯುವರ್ ನೀ. ಎಕ್ಸೇಲ್, ತ್ರೀ, ಫೋರ್. ಸ್ಲೋಲಿ ಸ್ಟಾಪ್ ದ ಪ್ರಾಕ್ಟೀಸ್. ನಿಧಾನಕ್ಕೆ ಅಭ್ಯಾಸ ನಿಲ್ಲಿಸಿ ಕಾಲನ್ನು ಕೆಳಗಿಳಿಸಿ. ಈಗ ಎಡಗಾಲು, ಲೆಫ್ಟ್ ಲೆಗ್, ರೈಸ್ ಯುವರ್ ಲೆಫ್ಟ್ ಲೆಗ್ ಅಬೌವ್ ಫ್ರಮ್ ದ ಗ್ರೌಂಡ್ ಆ್ಯಂಡ್ ಥೈ ಪ್ಯಾರಲಲ್ ಟು ದ ಗ್ರೌಂಡ್. ನಿಮ್ಮ ಎಡಗಾಲನ್ನು ಮೇಲಕ್ಕೆತ್ತಿ, ತೊಡೆ ನೆಲಕ್ಕೆ ಸಮವಾಗಿರಬೇಕು. ಬೇಕು ಅಂತಾದರೆ ನಿಮ್ಮ ಕೈಯನ್ನು ಇಂಟರ್ಲಾಕ್ ಮಾಡಿಕೊಂಡು ತೊಡೆ ಕೆಳಗಿಟ್ಕೊಳ್ಳಿ. ಉಸಿರನ್ನು ತಗೊಳ್ತಾ ನಿಮ್ಮ ಮಂಡಿಯನ್ನು ನೇರಗೊಳಿಸಿ, ಉಸಿರನ್ನು ಹೊರಹಾಕುತ್ತಾ ಮಡಚಿ. ಇನ್ಹೇಲ್, ಸ್ಟ್ರೆಟನ್ ಯುವರ್ ನೀ. ಎಕ್ಸೇಲ್, ಫ್ಲೆಕ್ಸ್. ತ್ರೀ, ಫೋರ್. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಕಾಲನ್ನು ಕೆಳಗಿಳಿಸಿ. ಈಗ ಆ್ಯಂಕಲ್ ಜಾಯಿಂಟ್ನ ಎಕ್ಸಸೈಸಿಗೆ ಹೋಗುವ. ರೈಸ್ ಯುವರ್ ರೈಟ್ ಲೆಗ್ ಅ ಲಿಟಲ್ ಅಬೌವ್ ಫ್ರಮ್ ದ ಗ್ರೌಂಡ್. ನಿಮ್ಮ ಬಲಗಾಲನ್ನು ಸ್ವಲ್ಪ ನೆಲಕ್ಕಿಂತ ಮೇಲಕ್ಕೆತ್ತಿ, ಈಗ ಬಲಗಾಲನ್ನು ಮೇಲೆ ಕೆಳಗೆ ಮಾಡುವ. ಉಸಿರನ್ನು ತಗೊಳ್ತಾ ಮೇಲೆ, ಉಸಿರನ್ನು ಹೊರಹಾಕುತ್ತಾ ಕೆಳಗೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ತ್ರೀ, ಫೋರ್. ಈಗ ವೃತ್ತಾಕಾರದಲ್ಲಿ ಪಾದವನ್ನು ತಿರುಗಿಸುವ, ಬಲದಿಂದ ಎಡಕ್ಕೆ. ವಾನ್, ಟೂ, ತ್ರೀ ಆ್ಯಂಡ್ ಫೋರ್. ಈಗ ವಿರುದ್ಧ ದಿಕ್ಕಿನಲ್ಲಿ ಎಡದಿಂದ ಬಲಕ್ಕೆ. ವಾನ್, ಟೂ, ತ್ರೀ, ಫೋರ್. ನಿಧಾನವಾಗಿ ಕೆಳಗಿಳಿಸಿ. ಈಗ ಎಡಗಾಲು ನಿಧಾನವಾಗಿ ಸ್ವಲ್ಪ ಮೇಲಕ್ಕೆತ್ತಿ, ಮೇಲೆ ಕೆಳಗೆ ಮಾಡುವ. ಉಸಿರನ್ನು ತಗೊಳ್ತಾ ಮೇಲೆ, ಉಸಿರನ್ನು ಹೊರಹಾಕುತ್ತಾ ಕೆಳಗೆ. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ತ್ರೀ, ಫೋರ್. ವಿಲ್ ಗೋ ಫಾರ್ ರೊಟೇಷನ್, ವೃತ್ತಾಕಾರದಲ್ಲಿ ತಿರುಗಿಸುವ. ವಾನ್, ರೈಟ್ ಟು ಲೆಫ್ಟ್. ಟೂ, ತ್ರೀ, ಫೋರ್. ಇನ್ ದ ಅಪೋಸಿಟ್ ಡೈರೆಕ್ಷನ್, ವಿರುದ್ಧ ದಿಕ್ಕಿನಲ್ಲಿ. ವಾನ್, ಟೂ, ತ್ರೀ, ಫೋರ್. ನಿಧಾನಕ್ಕೆ ಅಭ್ಯಾಸ ನಿಲ್ಲಿಸಿ ಕಾಲ್ ಕೆಳಗಿಳಿಸಿ. ಎರಡು ಕಾಲ್ಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ವಿಶ್ರಾಂತಿ. ಈ ಉಸಿರಾಟದ ತೊಂದರೆ ಇದ್ದಾಗ, ಅಂದರೆ ಕಾಸಸ್ಸಿಂದ ಇನ್ಫ್ಲಮೇಷನ್ ಆಗ್ತದೆ, ಇನ್ಫ್ಲಮೇಷನಿಂದ ಉಸಿರಾಟದ ತೊಂದರೆ ಬರ್ತದೆ, ಅಂದರೆ ನ್ಯಾರೋಯಿಂಗ್ ಆಫ್ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಆಗ್ತದೆ. ಇದನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡೋದು, ಉಸಿರಾಟದ ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡೋದು? ಈಗ ಕೆಲವೊಂದ್ಸತಿ ನಾವು ಎಲ್ಲೆಲ್ಲ ಹೋಗಿರ್ತೀವಿ, ಆಗ ಯೋಗ ಮಾಡಲಿಕ್ಕಾಗೋದಿಲ್ಲ. ಸಿಂಪಲ್ಲಾಗಿ ಏನು ಮಾಡ್ಬೋದು, ಉಸಿರಾಟದ ವ್ಯಾಯಾಮ ಮಾಡ್ಬೋದು. ಉಸಿರಾಟದ ವ್ಯಾಯಾಮದಿಂದ ಏನಾಗ್ತದೆ ಹೇಳಿದರೆ, ನಿಮ್ಮ ಉಸಿರಾಟಕ್ಕೆ ಹೆಲ್ಪ್ ಮಾಡುವಂತಹ ಮಸಲ್ಸ್ ಏನಿರುತ್ತೆ, ಅಂದರೆ ಮಾಂಸಗಳು ಏನಿರ್ತವೆ, ಅದನ್ನು ಸ್ಟ್ರೆಂಥನ್ ಮಾಡುತ್ತೆ. ಈ ಉಸಿರಾಟದ
ವ್ಯಾಯಾಮದಿಂದ ಸ್ಟ್ರೆಂಥನ್ ಆದಾಗ ಮಸಲ್ಸು ನಮಗೆ ಉಸಿರಾಟದ ತೊಂದರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೆ ಲಂಗ್ ಮೇಲೆ ಏನು ಜಾಸ್ತಿ ಲೋಡ್ ಬೀಳೋದಿಲ್ಲ. ಈ ಲೋಡನ್ನು ಒಂದು ಸ್ವಲ್ಪ ಈ ಮಸಲ್ಸ್ ಅಂದರೆ ರೆಸ್ಪಿರೇಟ್ರಿ ಮಸಲ್ಸ್ ಕೂಡ ಒಂದು ಸ್ವಲ್ಪ ತಗೊಳ್ತದೆ. ಈಗ ನಾವು ಉಸಿರಾಟದ ವ್ಯಾಯಾಮಕ್ಕೆ ಹೋಗುವ. ಎರಡೂ ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ ನಿಧಾನವಾಗಿ ಉಸಿರನ್ನು ತೆಗೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನಿಮ್ಮ ಅಂಗೈ ಮುಖಾಮುಖಿಯಾಗಿರಲಿ. ಇದು ಹ್ಯಾಂಡ್ ಇನ್ ಅಂಡ್ ಔಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಉಸು ತಗೊಳ್ತಾ ನೀವು ಫಸ್ಟ್ ಅಭ್ಯಾಸವನ್ನು ನೋಡಿ, ಉಸು ತಗೊಳ್ತಾ ನೀವು ಎರಡೂ ಕೈಗಳನ್ನು ಅಗಲ ಮಾಡಬೇಕು. ಎಷ್ಟು ಹಿಂದಕ್ಕೆ ತಗೊಂಡು ಹೋಗ್ಲಿಕ್ಕಾಗ್ತದೋ ಅಷ್ಟು ಉಸಿರನ್ನು ಹೊರಹಾಕುತ್ತಾ ಮಧ್ಯಕ್ಕೆ. ಈ ಉಸಿರಾಟದ ವ್ಯಾಯಾಮ ಏನು ಮಾಡ್ತದೆ ಅಂದರೆ ಲಂಗ್ ಕೆಪಾಸಿಟಿ ಏನಿರ್ತದೆ ಅದನ್ನು ಹೆಚ್ಚು ಮಾಡ್ತದೆ. ಈಗ ಅಭ್ಯಾಸ ಮಾಡೋಣ ಒಟ್ಟಿಗೆ. ಉಸಿರು ತಗೊಳ್ಳಿ, ಇನ್ಹೇಲ್, ಎಕ್ಸ್ಪಾಂಡ್ ಯುವರ್ ಹ್ಯಾಂಡ್ಸ್, ಸ್ಟ್ರೆಚ್ ಇಟ್ ಬ್ಯಾಕ್, ಎಕ್ಸೇಲ್, ಬ್ರಿಂಗ್ ಇಟ್ ಟುಗೆದರ್, ಡು ನಾಟ್ ಜಾಯಿನ್ ದೆಮ್, ಒಟ್ಟಿಗೆ ಜಾಯಿನ್ ಮಾಡಿಬಿಡಿ. ಇನ್ಹೇಲ್, ಎಕ್ಸೇಲ್, ಉಸಿರು ತಗೊಳ್ಳಿ, ಉಸಿರನ್ನು ಹೊರಗೆ ಹಾಕಿ. ಫಾರ್ ದ ಲಾಸ್ಟ್ ಟೈಮ್, ಕೊನೆ ಬಾರಿ, ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಅಂಗೈಯನ್ನು ಕೆಳಮುಖ ಮಾಡಿ ನಿಧಾನವಾಗಿ ಕೈ ಕೆಳಗಿಳಿಸಿ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ಈಗ ಎರಡನೇ ಉಸಿರಾಟದ ವ್ಯಾಯಾಮಕ್ಕೆ ಹೋಗುವ. ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಅಂತ. ಎರಡೂ ಕೈಗಳನ್ನು ಮೇಲಕ್ಕೆತ್ತಬೇಕು, ಕೈಗಳನ್ನು ಇಂಟರ್ಲಾಕ್ ಮಾಡಬೇಕು. ಈ ಇಂಟರ್ಲಾಕ್ ಮಾಡಿದ್ನ ಕೈನ ಎದೆ ಮೇಲಿಟ್ಕೊಳ್ಬೇಕು. ಇದನ್ನು ಈಗ ಉಸಿರು ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಬೇಕು. ಉಸಿರನ್ನು ಹೊರ ಹಾಕ್ತಾ ವಾಪಸ್ ನಿಮ್ಮ ಎದೆ ಮೇಲೆ. ಇದರಲ್ಲಿ ಮೂರು ವೇರಿಯೇಷನ್ಸ್ ಇದೆ, ಅದನ್ನು ಮೂರನ್ನು ಅಭ್ಯಾಸ ಮಾಡುವ. ಈಗ ಸೆಕೆಂಡ್ ವೇರಿಯೇಷನ್ನ ನೋಡಿ. ಉಸಿರು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ಹಣೆ ಎತ್ತರಕ್ಕೆ ಎತ್ತಬೇಕು. ಉಸಿರನ್ನು ಹೊರ ಹಾಕುತ್ತಾ ವಾಪಸ್ ಎದೆ ಮೇಲಿಡಬೇಕು. ಈಗ ಮೂರನೇ ವೇರಿಯೇಷನ್, ಉಸಿರು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ತಲೆ ಮೇಲೆತ್ತಬೇಕು. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಎದೆ ಮೇಲೆ ಪುನಃ. ಆಮೇಲೆ ನಿಧಾನಕ್ಕೆ ಕೈನ ಬಿಚ್ಚಿ ಕೆಳಗಿಳಿಸಿ. ಇದು ಏನು ಮಾಡ್ತದೆ ಅಂದರೆ ಲಂಗ್ನ ಲೋಬ್ಗಳೇನಿರುತ್ತೆ ಒಂದೊಂದಾಗಿ, ಈಗ ಮೂರು ಲೋಬ್ ಇದೆ, ಅದನ್ನು ಒಂದೊಂದನ್ನಾಗಿ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗುತ್ತೆ. ಫಸ್ಟ್ ಲೋವರ್, ಮಿಡಲ್, ಆಮೇಲೆ ಅಪ್ಪರ್ ಲೋಬ್. ಈಗ ಈ ಅಭ್ಯಾಸವನ್ನು ಮಾಡುವನ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿ ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಇಂಟರ್ಲಾಕ್ ಮಾಡಿ ಈಗ ಎದೆ ಮೇಲಿಟ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ಳಿ. ಎರಡೂ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ ನಿಮ್ಮ ಎದೆಯ ನೇರಕ್ಕೆ. ಉಸಿರನ್ನು ಹೊರ ಹಾಕುತ್ತಾ ಪುನಃ ಎದೆ ಮೇಲೆ. ಇನ್ಹೇಲ್, ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ಅಟ್ ದ ಫ್ರಂಟ್, ಎಕ್ಸೇಲ್, ಬ್ಯಾಕ್ ಟು ಚೆಸ್ಟ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಎರಡನೇ ವೇರಿಯೇಷನ್ನ ಅಭ್ಯಾಸ ಮಾಡುವ. ಇನ್ಹೇಲ್, ರೈಸ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್ ಟು ಯುವರ್ ಫೋರ್ ಹೆಡ್ ಲೆವೆಲ್, ನಿಮ್ಮ ಹಣೆಯ ಎತ್ತರಕ್ಕೆತ್ತಿ. ಎಕ್ಸೇಲ್, ಡೌನ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈಗ ಮೂರನೇ ವೇರಿಯೇಷನ್, ತಲೆ ಮೇಲೆತ್ತುವ. ಇನ್ಹೇಲ್, ರೈಸ್ ಬೋತ್ ಹ್ಯಾಂಡ್ಸ್ ಅಪ್ ಅಬೌವ್ ಯುವರ್ ಹೆಡ್, ಎಕ್ಸೇಲ್, ಡೌನ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ವಿಶ್ರಾಂತಿ. ಇದು ನಿಮ್ಮ ಲೋಬ್ಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಹಾಗೂ ನಿಮ್ಮ ಆಕ್ಸೆಸರಿ ಮಸಲ್ಸ್ ಏನಿರ್ತವೆ ರೆಸ್ಪಿರೇಟ್ರಿಗೆ ಬೇಕಾಗುವಂತಹ ಮಸಲ್ಸ್, ಮೇನ್ ರೆಸ್ಪಿರೇಟ್ರಿ ಮಸಲ್ಸ್ ಅಲ್ಲ, ಅದಕ್ಕೆ ಹೆಲ್ಪ್ ಮಾಡುವಂಥ ರೆಸ್ಪಿರೇಟ್ರಿ ಮಸಲ್ಸ್ ಏನಿರುತ್ತೆ ಅದನ್ನು ಕೂಡ ಈ ಬ್ರೀದಿಂಗ್ ಎಕ್ಸಸೈಸ್ ಸ್ಟ್ರೆಂಥನ್ ಮಾಡುತ್ತೆ. ಈಗ
ಮೂರನೇ ಬ್ರೀದಿಂಗ್ ಎಕ್ಸಸೈಸಿಗೆ ಹೋಗುವ. ಇದು ಟೈಗರ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಈಗ ಎರಡೂ ಕಾಲನ್ನ ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಎರಡೂ ಕೈಗಳನ್ನು ಭುಜದೆತ್ತರಕ್ಕೆ ವಿಸ್ತರಿಸಿ. ನಿಧಾನವಾಗಿ ನಿಮ್ಮ ಮಂಡಿಯ ಮೇಲೆ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಬಲಗಾಲನ್ನು ಮಡಚಿ ಎಡಗಾಲು ನಿಧಾನವಾಗಿ ಕೈ ಕೆಳಗಿಳಿಸಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಈಗ ಟೈಗರ್ ಬ್ರೀದಿಂಗ್ ಅಂದರೆ ಮಾರ್ಜರಿಯ ಆಸನ ಅಂತ ಏನು ಹೇಳ್ತೀವಿ ಅದರ ಅಭ್ಯಾಸಕ್ಕೆ ಹೋಗುವ. ಫಸ್ಟ್ ನೀವು ಮುಂದೆ ಬಗ್ಗಬೇಕು. ನಿಮ್ಮ ಮೊಣಕೈಯ ಅಷ್ಟು ನಿಮ್ಮ ಕಾಲು ಮತ್ತು ಕೈಯ ಅಂದರೆ ಹಸ್ತದ ಮಧ್ಯೆ ಗ್ಯಾಪ್ ಇರಬೇಕು. ನೀವು ಮೊಣಕೈಯಷ್ಟು ನಿಮ್ಮ ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ತಕ್ಕೊಳ್ಬೇಕು. ಆಮೇಲೆ ನಾಲ್ಕಾಲು ಪೊಸಿಷನ್ ಅಂತ ಏನು ಹೇಳ್ತೀವಿ ಅದಕ್ಕೆ ಬರಬೇಕು. ನಿಮ್ಮ ಕಾಲು ಮತ್ತು ಕೈಗಳ ಮಧ್ಯ ನಿಮ್ಮ ಭುಜದಷ್ಟು ಅಂತರ ಇರಬೇಕು. ನೀವು ಇದನ್ನು ಮಾಡಿದ ನಂತರ ಉಸ್ರನ್ನ ತಕ್ಕೊಳ್ತಾ ನಿಮ್ಮ ಕೆಳ ಬೆನ್ನನ್ನು ಕೆಳಗೆ ಮಾಡಬೇಕು, ಅಂದರೆ ಸಿ ಶೇಪಲ್ಲಿ ಬರಬೇಕು. ನಿಮ್ಮ ತಲೆ ಮೇಲ್ ನೋಡಬೇಕು, ಅಂದರೆ ನೀವು ಮೇಲ್ ನೋಡಬೇಕು ಉಸಿರು ತಕ್ಕೊಳ್ತಾ. ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಬೆನ್ನನ್ನು ಮೇಲ್ ಮಾಡಬೇಕು, ಒಂದು ಹಂಪಿನ ಥರ ಮೇಲ್ ಮಾಡಬೇಕು. ನೀವು ಕೆಳಗೆ ನೋಡಬೇಕು, ಕತ್ತನ್ನು ಒಳಗೆ ಮಾಡಬೇಕು. ಇನ್ಹೇಲ್ ಅಪ್, ಎಕ್ಸೇಲ್ ಡೌನ್. ಅಭ್ಯಾಸ ಮಾಡೋಣ. ಈಗ ನೀವು ಮುಂದೆ ಬಾಗಿ ನಿಮ್ಮ ಮೆಜರ್ಮೆಂಟ್ ತಗೊಳ್ಳಿ. ಮಂಡಿಯಿಂದ ಕೈನ ಮುಂದಕ್ಕೆ ಇಟ್ಕೊಳ್ಬೇಕು. ನಿಧಾನವಾಗಿ ಮೇಲ್ ಬನ್ನಿ ನಾಲ್ಕಾಲ್ ಪೊಸಿಷನ್ಗೆ. ನಿಮ್ಮ ಕಾಲುಗಳು ಮತ್ತು ಕೈಯ ಮಧ್ಯ ಭುಜದಷ್ಟು ಅಂತರ ಇರಲಿ. ಶೋಲ್ಡರ್ ಡಿಸ್ಟೆನ್ಸ್ ಬಿಟ್ವೀನ್ ಯುವರ್ ಫೀಟ್ ಆ್ಯಂಡ್ ಹ್ಯಾಂಡ್ಸ್. ನೌ ವಿಲ್ ಗೋ ಫಾರ್ ಟೈಗರ್ ಬ್ರೀದಿಂಗ್. ಇನ್ಹೇಲ್, ಮೇಕ್ ಯೋರ್ ಬ್ಯಾಕ್ ಡೌನ್, ಲುಕ್ ಅಪ್. ಉಸಿರು ತಗೊಳ್ತಾ ನಿಮ್ಮ ಬೆನ್ನನ್ನು ಕೆಳಗೆ ಮಾಡಬೇಕು, ಮೇಲ್ ನೋಡಿ. ಉಸಿರನ್ನು ಹೊರ ಹಾಕ್ತಾ ಮೇಕ್ ಯೋರ್ ಬ್ಯಾಕ್ ಹಂಚ್, ಲುಕ್ ಡೌನ್. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಬೆನ್ನನ್ನು ಹಂಪಾಗಿ ಮಾಡಿ ಒಳಗೆ ನೋಡಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ನಿಧಾನಕ್ಕೆ ಅಭ್ಯಾಸ ನಿಲ್ಲಿಸಿ ಪುನಃ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಸಚ್ ಇನ್ ವಜ್ರಾಸನ ಬ್ಯಾಕ್. ನಿಮ್ಮ ಈ ಟೈಗರ್ ಬ್ರೀದಿಂಗ್ ಏನಿದೆ ಅದು ಲಂಗ್ ಎಕ್ಸ್ಪಾನ್ಷನ್ಗೆ ತುಂಬ ಹೆಲ್ಪ್ ಆಗತ್ತೆ. ಈಗ ನಾವು ಇನ್ನೊಂದು ಲಾಸ್ಟ್ ಬ್ರೀದಿಂಗ್ ಎಕ್ಸಸೈಸಿಗೆ ಹೋಗುವ, ಅಂದರೆ ಡಾಗ್ ಬ್ರೀದಿಂಗ್. ನೀವು ನಾಯಿಯ ಥರ ಉಸಿರಾಡಬೇಕು. ಫಸ್ಟ್ ಸಿ ಫಾರ್ ದ ಡೆಮಾನ್ಸ್ಟ್ರೇಷನ್, ಯು ಹ್ಯಾವ್ ಟು ಪ್ಲೇಸ್ ಯುವರ್ ಬೋತ್ ಪಾಮ್ಸ್ ಬಿಸೈಡ್ ಯುವರ್ ನೀಸ್, ಲೀನ್ ಅ ಲಿಟಲ್ ಫಾರ್ವರ್ಡ್ಸ್, ಓಪನ್ ಯುವರ್ ಮೌತ್, ಪುಟ್ ಯುವರ್ ಟಾಂಗ್ ಔಟ್. ನಿಮ್ಮ ಬಾಯನ್ನು ಓಪನ್ ಮಾಡಬೇಕು, ನಾಲಿಗೆಯನ್ನು ಹೊರಗೆ ಹಾಕಬೇಕು, ನಾಯಿಯ ಥರ ಉಸಿರಾಡಬೇಕು ನೋಡಿ ಅಂತ. ಸ್ವಲ್ಪ ಉಸಿರಾಡಿ, ಆಮೇಲೆ ಬಾಯಿ ಮುಚ್ಚಿ ನಿಧಾನಕ್ಕೆ ಅಭ್ಯಾಸ ನಿಲ್ಲಿಸಿ ಆಮೇಲೆ ವಾಪಸ್ ಪುನಃ ಸ್ಟಾರ್ಟ್ ಮಾಡು. ಅಭ್ಯಾಸ ಮಾಡೋಣ. ಎರಡೂ ಕೈಗಳನ್ನು ನಿಮ್ಮ ಮಂಡಿಯ ಪಕ್ಕದಲ್ಲಿರಿಸಿ ಸ್ವಲ್ಪ ಮುಂದಕ್ಕೆ ಬಾಗಿ. ಲೀನ್ ಫಾರ್ವರ್ಡ್ಸ್, ಪ್ಲೇಸ್ ಯುವರ್ ಬೋತ್ ಪಾಮ್ಸ್ ಬಿಸೈಡ್ ಯುವರ್ ನೀಸ್, ಓಪನ್ ಯುವರ್ ಮೌತ್, ಪುಟ್ ಯುವರ್ ಟಂಗ್ ಔಟ್, ಬ್ರೀತ್ ಲೈಕ್ ಅ ಡಾಗ್. ಸ್ಲೋಲಿ ಕ್ಲೋಸ್ ಯುವರ್ ಮೌತ್. ಸ್ಟಾಪ್ ದ ಪ್ರಾಕ್ಟೀಸ್. ಈಗ ಎರಡನೇ ಸುತ್ತ ಅಭ್ಯಾಸ ಮಾಡುವ. ಬಾಯನ್ನು ಓಪನ್ ಮಾಡಿ, ಟಂಗನ್ನು ನಾಲಿಗೆಯನ್ನು ಹೊರಗೆ ಹಾಕಿ ಉಸಿರಾಟ ಶುರು ಮಾಡುವ. ಸ್ಟಾರ್ಟ್. ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ ನೇರ ಕೂತ್ಕೊಳ್ಳಿ. ಸಿಟ್ ಇನ್ ವಜ್ರಾಸನ ಬ್ಯಾಕ್. ಈ ಡಾಗ್ ಬ್ರೀದಿಂಗ್ ಏನಿರುತ್ತೆ ಇದು ನಮಗೆ ಎಕ್ಸ್ಪಿರೇಷನಿಗೆ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಅಸ್ತಮದಲ್ಲಿ ಎಕ್ಸ್ಪಿರೇಷನ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಉಸಿರನ್ನು ಹೊರಗೆ ಹಾಕಲಿಕ್ಕೆ ತೊಂದರೆ ಇರುತ್ತೆ. ಇದು ಫೋರ್ಸ್ಫುಲ್ಲಾಗಿ ಎಕ್ಸ್ಪೆಲ್ ಮಾಡೋ ಕಾರಣ, ಅಂದರೆ ಉಸಿರನ್ನು ಹೊರಗೆ ಹಾಕುವ ಕಾರಣ ಕಾರ್ಬನ್ ಡೈಆಕ್ಸೈಡ್ ಏನು ಒಳಗಿರುತ್ತೆ ಅದನ್ನು ಪೂರ್ತಿಯಾಗಿ ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ಆಕ್ಸಿಜನ್ ಒಳಗಡೆ ಜಾಸ್ತಿ ಕಾನ್ಸಂಟ್ರೇಷನಲ್ಲಿ ಇರುತ್ತೆ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಉಸಿರಾಟದ ವ್ಯಾಯಾಮದ ನಂತರ ನಾವು ಅಸ್ತಮಕ್ಕೆ ಬೇಕಾಗಿರುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ.
ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ಮಂಡಿಯ ಮೇಲೆ ನಿಂತ್ಕೊಳ್ಳಿ. ಈಗ ಒಂದೊಂದಾಗಿ ಕಾಲನ್ನು ನೇರ ಮಾಡಿ ನಿಂತ್ಕೊಂಡು ಮಾಡುವಂತಹ ಆಸನದ ಅಭ್ಯಾಸಕ್ಕೆ ಹೋಗುವ. ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿಳಿಸಿ ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿ ಕಣ್ಮುಚ್ಚಿ ವಿಶ್ರಾಂತಿ ಸ್ಥಿತಿಯಲ್ಲಿ ನಿಲ್ಲಿ. ಈಗ ನಾವು ನಿಂತುಕೊಂಡು ಮಾಡುವಂತಹ ಆಸನ ಅಂದರೆ ಸ್ಟ್ಯಾಂಡಿಂಗ್ ಸೀರೀಸ್ ಆಫ್ ಆಸನಗಳನ್ನು ಅಭ್ಯಾಸ ಮಾಡುವ. ಮೊದಲೇದಾಗಿ ಅರ್ಧಚಕ್ರಾಸನದ ಅಭ್ಯಾಸ ಮಾಡುವ. ಈ ಅರ್ಧಚಕ್ರಾಸನದ ಅಭ್ಯಾಸ ಏನು ಹೆಲ್ಪ್ ಮಾಡ್ತದೆ ಅಂತ ಹೇಳಿದರೆ ಲಂಗ್ ಎಕ್ಸ್ಪಾನ್ಷನ್ ಹಾಗೂ ಲಂಗ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಲಂಗ್ ರೆಸ್ಪಿರೇಟ್ರಿ ಮಸಲ್ಸ್ನ ಸ್ಟ್ರೆಂಥನ್ ಮಾಡುತ್ತೆ ಹಾಗೂ ಲಂಗ್ ಎಕ್ಸ್ಪಾನ್ಷನ್ಗೆ ಹೆಲ್ಪ್ ಮಾಡುತ್ತೆ ಇದು. ಈಗ ಅಭ್ಯಾಸವನ್ನು ನೋಡಿ ಆಮೇಲೆ ಅಭ್ಯಾಸ ಮಾಡುವ. ಎರಡು ಕಾಲನ್ನ ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಎರಡು ಕೈಗಳನ್ನು ಬೆನ್ನಿಗೆ ಆಧಾರವಾಗಿಟ್ಕೊಳ್ಬೇಕು. ಒಂದ ನಿಮ್ಮ ನಾಲ್ಕು ಬೆರಳುಗಳು ಮತ್ತೆ ಅಂಗೈ ಬೆನ್ನಿಗೆ ಸಪೋರ್ಟ್ ಆಗಿರಬೇಕು. ಹೀಗೆ ಹೆಬ್ಬೆರಳು ಮುಂದೆ ಮುಖವಾಗಿರಬೇಕು ಅಥವಾ ನಿಮ್ಮ ಎರಡು ಹೆಬ್ಬೆರಳುಗಳು ಮುಖಾಮುಖಿಯಾಗಿ ನಾಲ್ಕು ಬೆರಳುಗಳು ಮುಂದಕ್ಕೆ ಕಾಣ್ತಿರಬೇಕು. ಯಾವುದು ನಿಮಗೆ ಕಂಫರ್ಟೇಬಲ್ ಆಗಿದೆಯೋ ಅದನ್ನು ಅನ್ವಯಿಸಿ. ಈಗ ನಾವು ಯಾವುದಾದ್ರೂ ಒಂದನ್ನ ಅನ್ವಯಿಸುವ ಮತ್ತು ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಕೆಳಬೆನ್ನಿನಿಂದ ಹಿಂದಕ್ಕೆ ಬಾಗಬೇಕು. ಮಂಡಿಯನ್ನು ಮರ್ಚಬೇಡಿ, ಮಂಡಿ ನೀರ ಇರಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದಕ್ಕೆ ಬಾಗಿ ಉಸಿರನ್ನು ಹೊರಹಾಕುತ್ತಾ ಮುಂದಕ್ಕೆ ನಿಮಗೆ ಎಷ್ಟು ಬಾಗ್ಲಿಕ್ಕೆ ಆಗ್ತದೋ ಅಷ್ಟು ಬಾಗಿ. ಕುತ್ತಿಗೆಯನ್ನು ತುಂಬ ಹಿಂದಕ್ಕೆ ಮಾಡಬೇಡಿ, ಕುತ್ತಿಗೆ ನೋವು ಬರ್ತದೆ. ಅಥವಾ ಆಮೇಲೆ ರಿಲೀಸ್ ಮಾಡ್ತಾ ನಿಮಗೆ ತಲೆ ತಿರುಗಿದಾಗ ಆಗ್ಬೋದು. ಎಷ್ಟಾಗತ್ತೋ ಅಷ್ಟೇ ಮಾಡಿ. ಈಗ ಅಭ್ಯಾಸ ಮಾಡೋಣ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಈಗ ನಿಮಗೆ ಯಾವುದು ಕಂಫರ್ಟೇಬಲ್ ಆಗಿದೆಯೋ ಅದನ್ನ ಆ ಥರ ಕೈ ಹಿಡ್ಕೊಳ್ಳಿ. ಒಂದ ಎರಡು ಹೆಬ್ಬೆರಳು ಮುಖಾಮುಖಿ ಆಗಿರಲಿ ಅಥವಾ ಎರಡು ಕೈಗಳು ಹಿಂದ್ಗಡೆ ಸಪೋರ್ಟ್ ಆಗಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ಹಿಂದಕ್ಕೆ ಬಗ್ಗಿ ಉಸಿರನ್ನು ಹೊರಹಾಕುತ್ತಾ ಮುಂದೆ ಇನ್ನೊಂದು ಸತಿ ಅಭ್ಯಾಸ ಮಾಡುವ. ಇನ್ಹೇಲ್ ಫ್ರಮ್ ಯುವರ್ ಲೋವರ್ ಬ್ಯಾಕ್, ಬೆಂಡ್ ಬ್ಯಾಕ್. Exhale, come up. ನಿಧಾನವಾಗಿ ಕೈ ಕೆಳಗಿಳಿಸಿ ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಕಟ್ಟಿರಲಿ. ಕಣ್ಮುಚ್ಚಿ ವಿಶ್ರಾಂತಿ. ಈಗ ಅರ್ಧ ಕಟಿ ಚಕ್ರಾಸನದ ಅಭ್ಯಾಸಕ್ಕೆ ಹೋಗುವ. ಈ ಆಸನದಲ್ಲಿ ನಾವು ಒಂದ್ ಕಡೆ ಬೆಂಡ್ ಆಗ್ತೀವಿ, ಇನ್ನೊಂದು ಕಡೆ ಏನಾಗುತ್ತೆ ಲಂಗ್ ಎಕ್ಸ್ಪಾನ್ಷನ್ ಆಗತ್ತೆ. ಇದಕ್ಕೆ ಏನಾಗತ್ತೆ ಅಂದರೆ ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪಾನ್ಷನ್ ಆಫ್ ಲಂಗ್ ಆಗತ್ತೆ. ಅವಾಗ ಏನಾಗುತ್ತೆ ಆಲ್ಟರ್ನೇಟ್ ಆಗಿ ಏನಾಗುತ್ತೆ ಲಂಗ್ ಆಲ್ವೆಲೈ ಏನಿರುತ್ತೆ ಅದು ಸ್ಟಿಮ್ಯುಲಸ್ ಆಗತ್ತೆ. ಆಲ್ವೆಲೈ ಎಕ್ಸ್ಪಾನ್ಷನ್ಗೆ ಹೆಲ್ಪ್ ಆಗತ್ತೆ. ಈಗ ಅಭ್ಯಾಸವನ್ನು ನೋಡಿ ಎರಡು ಕಾಲುಗಳನ್ನು ಜೋಡಿಸ್ಬೇಕು. ಕೈ ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬಲಗೈಯನ್ನು ಭುಜದೆತ್ತರಕ್ಕೆ ವಿಸ್ತರಿಸಿ ಉಸಿರನ್ನು ಹೊರಹಾಕುತ್ತಾ ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿಸಿ ಉಸಿರನ್ನು ತಗೊಳ್ತಾ ನಿಮ್ಮ ಕೈಯನ್ನು ಇನ್ನೂ ಮೇಲೆ ತಗೊಂಡು ಹೋಗಿ ನಿಮ್ಮ ತೋಳು ಕಿವಿಗೆ ತಾಕ್ತಿರಬೇಕು. ನಿಧಾನವಾಗಿ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿ ಅದಾದ ನಂತರ ಉಸಿರನ್ನು ಹೊರಹಾಕ್ತಾ ಎಡಗಡೆಗೆ ಬಗ್ಗಬೇಕು. ನಿಮ್ಮ ಬಲಗೈ ನೇರ ಆಗಿರಬೇಕು, ಮಚ್ಚಬೇಡಿ ಬಲಗೈಗಂಟು ನೇರ. ಎಡಗೈ ತೊಡೆಗೆ ತಾಗಿಸ್ಬೇಡಿ, ಎಡಗೈ ಫ್ರೀ ಆಗಿರಲಿ. ನಿಮ್ಮ ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಕೈ ಕೆಳಗಿಳಿಸಿ ಉಸಿರನ್ನು ತಗೊಳ್ತಾ ನಿಮ್ಮ ಅಂಗೈಯನ್ನು ಕೆಳಮುಖವಾಗಿಸಿ ಉಸಿರನ್ನು ಹೊರಹಾಕುತ್ತಾ ಕೈ ಪೂರ್ತಿ ಕೆಳಗಿಳಿಸಿ. ಇದು ಎರಡು ಸೈಡು ಮಾಡಬೇಕು. ಒಟ್ಟಿಗೆ ಅಭ್ಯಾಸ ಮಾಡೋಣ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಈಗ ಬಲಬದಿಗೆ ಅಭ್ಯಾಸ ಮಾಡುವ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಬಲಗೈಯನ್ನು ಭುಜದೆತ್ತರಕ್ಕೆ ವಿಸ್ತರಿಸಿ. ಇನ್ಹೇಲ್ ರೈಸ್ ಯುವರ್ ರೈಟ್ ಹ್ಯಾಂಡ್ ಅಪ್ ಟು ಯುವರ್ ಶೋಲ್ಡರ್ ಲೆವೆಲ್. ಎಕ್ಸೇಲ್ ಟರ್ನ್ ಯುವರ್ ಪಾಮ್ ಅಪ್. ಉಸಿರನ್ನು ಹೊರಹಾಕ್ತಾ ನಿಮ್ಮ ಬಲ ಅಂಗೈಯನ್ನು ಮೇಲ್ಮುಖವಾಗಿಸಿ ಇನ್ಹೇಲ್ ಅಪ್. ಉಸಿರು ತಗೊಳ್ತಾ ಇನ್ನೂ ಮೇಲಕ್ಕೆತ್ತಿ ನಿಮ್ಮ ತೋಳು ಕಿವಿಗೆ ತಾಕ್ತಿರಲಿ.
ಎಕ್ಸೇಲ್ ಬೆಂಟ್ ಯೋರ್ ಲೆಫ್ಟ್, ಉಸಿರನ್ನು ಹೊರ ಹಾಕ್ತಾ ಎಡಗಡೆಗೆ ಬಗ್ಗಿ, ನಿಮ್ಮ ಎಡಗೈ ಫ್ರೀ ಆಗಿರಲಿ, ತೊಡೆಗೆ ತಾಗಿಸ್ಬೇಡಿ, ಬಲಗೈ ನೇರ, ಉಸಿರಾಟ ಸ್ವಾಭಾವಿಕವಾಗಿರಲಿ. ಈ ಆಸನದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ನೀವು ಒಂದು ಸೈಡಿಗೆ ಬಾಗ್ತೀರ, ಆವಾಗೇನಾಗುತ್ತೆ ಎಡಗಡೆಯ ಲಂಗ್ ಏನಿರುತ್ತೆ ಅದು ಕಾಂಟ್ರಾಕ್ಷನ್ ಆಗುತ್ತೆ, ಇಲ್ಲಿ ಎಕ್ಸ್ಪಾನ್ಷನ್ ಆಗುತ್ತೆ, ಬಲಗಡೆಗೆ ಎಕ್ಸ್ಪಾನ್ಷನ್ ಆಗುತ್ತೆ. ಅವಾಗೇನಾಗುತ್ತೆ ಒಳಗಿನ ಆಲ್ವೆಲೈ ಏನಿರುತ್ತೆ ಅದು ಸ್ಟಿಮ್ಯುಲಸ್ ಆಗುತ್ತೆ, ಎಕ್ಸ್ಪಾನ್ಷನಿಗೆ ಹೆಲ್ಪ್ ಆಗುತ್ತೆ, ಆವಾಗ ಆಲ್ಟರ್ನೇಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಮಧ್ಯಕ್ಕೆ ಬನ್ನಿ, ಉಸಿರನ್ನು ಹೊರ ಹಾಕ್ತಾ ನಿಧಾನವಾಗಿ ಕೈಯನ್ನು ಕೆಳಗಿಳಿಸಿ, ಉಸಿರು ತೆಕ್ಕೊಳ್ತಾ ನಿಮ್ಮ ಅಂಗೈಯನ್ನು ಕೆಳಮುಖವಾಗಿಸಿ, ಉಸಿರನ್ನು ಹೊರ ಹಾಕ್ತಾ ಎಡಗಡೆಗೆ. ಈಗ ನಿಧಾನವಾಗಿ ಎಡಗಡೆಗೆ ಅಭ್ಯಾಸ ಮಾಡೋಣ. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ನಿಮ್ಮ ಎಡಗೈಯನ್ನು ಮೇಲಕ್ಕೆತ್ತಿ, ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಅಂಗೈಯನ್ನು ಮೇಲ್ಮುಖವಾಗಿಸಿ, ಉಸಿರು ತೆಕ್ಕೊಳ್ತಾ ಇನ್ನೂ ಮೇಲಕ್ಕೆತ್ತಿ, ಸ್ವಲ್ಪ ಸ್ಟ್ರೆಚ್ ಮಾಡಿ ನಿಮ್ಮ ಕೈ ತೋಳು ಕಿವಿಗೆ ತಾಕ್ತಿರಲಿ, ಉಸಿರನ್ನು ಹೊರ ಹಾಕ್ತಾ ಬಲಗಡೆಗೆ ಬಗ್ಗಿ, ನಿಮ್ಮ ಬಲಗೈ ಫ್ರೀ ಆಗಿರಲಿ, ತೊಡೆಗೆ ತಾಗಿಸ್ಬೇಡಿ, ಎಡಗೈ ನೇರ, ಉಸಿರಾಟ ಸ್ವಾಭಾವಿಕವಾಗಿರಲಿ. ನಾರ್ಮಲ್ ಬ್ರೀದಿಂಗ್ ಇನ್ ಫೈನಲ್ ಪೋಶ್ಚರ್. ಇನ್ಹೇಲ್ ಆಪ್, ಉಸಿರು ತೆಕ್ಕೊಳ್ತಾ ಮಧ್ಯಕ್ಕೆ ಬನ್ನಿ. ಎಕ್ಸೇಲ್, ಉಸಿರನ್ನು ಹೊರಗೆ ಹಾಕಿ. ಇನ್ಹೇಲ್, ಟರ್ನ್ ಯೋರ್ ಪಾಮ್ ಡೌನ್. ಎಕ್ಸೇಲ್ ಡೌನ್. ರಿಲ್ಯಾಕ್ಸ್, ವಿಶ್ರಾಂತಿ, ಎರಡು ಕಾಲುಗಳ ನಡುವೆ ಅಂತರ ಇರಲಿ, ಕೈ ಹಿಂದೆ ಕಟ್ಟಿ, ಕಣ್ಮುಚ್ಚಿ. ಈಗ ನಿಂತ್ಕೊಂಡು ಮಾಡುವ ಆಸನವನ್ನು ಮಾಡಿದ್ವಿ. ಈಗ ಮಲ್ಕೊಂಡು ಮಾಡುವಂತಹ ಆಸನ ಅಂದರೆ ಬೆನ್ಮೇಲೆ ಮಲ್ಕೊಂಡು ಮಾಡುವಂತಹ ಆಸನಗಳನ್ನು ಅಭ್ಯಾಸ ಮಾಡುವ. ಈಗ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ನೀವು ಮಲ್ಕೊಂಡು ಮಾಡುವಾಗ ನಿಮ್ಮ ಮ್ಯಾಟ್ ಹೇಗಿದೆಯೋ ಹಾಗೆ ಅನುಗುಣವಾಗಿ, ನೀವು ಮ್ಯಾಟಿಗೆ ಅನುಗುಣವಾಗಿ ನೀವು ತಿರುಗಿ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಿ, ನಿಧಾನವಾಗಿ ಒಂದೊಂದಾಗಿ ಕಾಲನ್ನ ಮಡಚಿ ಮಂಡಿಯ ಮೇಲೆ ಕೂತ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ, ಎರಡು ಕೈಗಳನ್ನು ಕೆಳಗಿಳಿಸಿ. ಈಗ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ, ಮೊದಲು ಬಲಗಾಲು, ನಂತರ ಎಡಗಾಲು. ಈಗ ನಿಧಾನವಾಗಿ ನಿಮ್ಮ ಎಲ್ಬೋ ಸಹಾಯದಿಂದ ಬೆನ್ನಿನ ಮೇಲೆ ಮಲ್ಕೊಳ್ಳಿ, ಎರಡೂ ಕಾಲುಗಳ ನಡುವೆ ಅಂತರ ಇರಲಿ, ಕೈ ದೇಹಕ್ಕಿಂತ ದೂರ, ಹಸ್ತ ಆಕಾಶ ನೋಡ್ತಿರಲಿ, ಕೈ ಬೆರಳುಗಳು ಸ್ವಲ್ಪ ಮಡ್ಚಿರಲಿ, ಸ್ಟ್ರೇಟ್ ಮಾಡಬೇಡಿ, ಮಡ್ಚಿರಲಿ. ಹೆಡ್ ಇನ್ ಎನಿ ಕಂಫರ್ಟೇಬಲ್ ಪೊಸಿಷನ್, ತಲೆ ಯಾವುದಾದ್ರೂ ಕಂಫರ್ಟೇಬಲ್ ಆಗಿರೋ ಪೊಸಿಷನಲ್ಲಿರಲಿ. ಕಣ್ಮುಚ್ಚಿ, ವಿಶ್ರಾಂತಿ. ಈಗ ಮಲ್ಕೊಂಡು ಮಾಡುವ ಆಸನದಲ್ಲಿ ಒಂದು ಮತ್ಸ್ಯಾಸನ. ಫಸ್ಟ್ ಅಭ್ಯಾಸವನ್ನು ನೋಡಿ ಆಮೇಲೆ ಅವಟ್ಟಿಗೆ ಅಭ್ಯಾಸ ಮಾಡುವ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಈಗ ನಾವು ಮತ್ಸ್ಯಾಸನದ ಅಭ್ಯಾಸಕ್ಕೆ ಹೋಗುವ. ವಿಲ್ ಗೋ ಫಾರ್ ದ ಪ್ರಾಕ್ಟೀಸ್ ಆಫ್ ಮತ್ಸ್ಯಾಸನ. ಈಗ ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ತಲೆಯ ಮೇಲೆ ಇಡಬೇಕು, ನೆಲದ ಮೇಲೆ. ಯು ಹ್ಯಾವ್ ಟು ರೈಸ್ ಯೋರ್ ಬೋತ್ ಹ್ಯಾಂಡ್ಸ್ ಅಪ್, ಪ್ಲೇಸ್ ಅಬೌವ್ ಯೋರ್ ಹೆಡ್ ಆನ್ ದ ಫ್ಲೋರ್. ನಿಧಾನವಾಗಿ ನಿಮ್ಮ ಎರಡು ಅಂಗೈಯನ್ನು ನಿಮ್ಮ ತಲೆಯ ಪಕ್ಕದಲ್ಲಿರಿಸಬೇಕು. ಯು ಹ್ಯಾವ್ ಟು ಪ್ಲೇಸ್ ಯೋರ್ ಬೋತ್ ಪಾಮ್ಸ್ ಬಿಸೈಡ್ ಯೋರ್ ಹೆಡ್ ಸೊ ದ್ಯಾಟ್ ಇಟ್ ಗಿವ್ಸ್ ಸಪೋರ್ಟ್ ಟು ಯೋರ್ ಹೆಡ್. ಇದು ನಿಮ್ಮ ತಲೆಗೆ ಆಧಾರವಾಗಿರಬೇಕು. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಕೈಯ ಸಹಾಯದಿಂದ ಅಂದರೆ ಅಂಗೈಯ ಸಹಾಯದಿಂದ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಬೇಕು, ನಿಮ್ಮ ತಲೆಯ ನೆತ್ತಿಯನ್ನು ನೆಲದ ಮೇಲೆ ಇರಿಸ್ಬೇಕು. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಇನ್ಹೇಲ್, ರೈಸ್ ಯೋರ್ ಹೆಡ್ ಅಪ್, ಪ್ಲೇಸ್ ಯೋರ್ ಕ್ರೌನ್ ಆನ್ ದ ಫ್ಲೋರ್. ಇದಕ್ಕೆ ಸಪೋರ್ಟ್ ಸಿಕ್ಕ ನಂತರ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ತೊಡೆಯ ಮೇಲೆ ಇರಿಸ್ಬೇಕು, ನಿಮ್ಮ ಕೈಗಂಟು ನೆಲಕ್ಕೆ ತಾಕ್ತಿರ್ಬೇಕು. ಇದು ಕೈಗಂಟು ಏನಕ್ಕೆ ತಾಕ್ಸ್ಬೇಕು ಅಂದರೆ ನಿಮ್ಮ ಹೆಡ್ಡಿಗೆ ಒಂದು ಸ್ವಲ್ಪ ಸಪೋರ್ಟ್ ಆಗಿರಲಿಕ್ಕೆ. ನಿಧಾನವಾಗಿ ಆಮೇಲೆ ಎರಡು ಕೈಗಳನ್ನು ವಾಪಸ್ ತಲೆ ಕೆಳ ಹತ್ರ ತಂದು ತಲೆಗೆ ಸಪೋರ್ಟ್ ಕೊಟ್ಟು ನಿಧಾನವಾಗಿ ತಲೆ ಕೆಳಗೆ ಇಳಿಸ್ಬೇಕು. ಆಮೇಲೆ ಕೈ ಮೇಲಕ್ಕೆತ್ತಿ ನಿಧಾನವಾಗಿ ಶವಾಸನಕ್ಕೆ ತೆರಳಿ. ಎರಡು ಕಾಲುಗಳ ನಡುವೆ ಅಂತರ, ಕೈ ದೇಹಕ್ಕಿಂತ ದೂರ. ಈಗ ಎಲ್ಲರೂ ಒಟ್ಟಿಗೆ ಅಭ್ಯಾಸ ಮಾಡುವ. ವಿಲ್ ಪ್ರಾಕ್ಟೀಸ್ ಇಟ್ ಟುಗೆದರ್. ಫೀಟ್ ಟುಗೆದರ್, ಹ್ಯಾಂಡ್ಸ್ ಬೈ ದ ಸೈಡ್ ಆಫ್ ಯುವರ್ ಬಾಡಿ,
ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿ ನಿಧಾನವಾಗಿ ಉಸಿತಕೊಳ್ತಾ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಿ ತಲೆಯ ಮೇಲಿಂದ ನೆಲದ ಮೇಲಿಡಿ. ರೈಸ್ ಬೋಥ್ ಹ್ಯಾಂಡ್ಸ್ ಅಪ್, ಪ್ಲೇಸ್ ಇಟ್ ಆನ್ ದ ಫ್ಲೋರ್ ಅಬೌವ್ ಯೋರ್ ಹೆಡ್. ನಾವ್ ಟೇಕ್ ಅ ಸಪೋರ್ಟ್, ಕೀಪ್ ಯೋರ್ ಬೋಥ್ ಹ್ಯಾಂಡ್ಸ್ ಬಿಸೈಡ್ ಯೋರ್ ಹೆಡ್. ನಿಮ್ಮ ಎರಡು ಕೈಗಳನ್ನು ನಿಮ್ಮ ತಲೆಯ ಪಕ್ಕದಲ್ಲಿರಿಸಿ. ಇನ್ಹೇಲ್ ವಿತ್ ದ ಸಪೋರ್ಟ್ ಆಫ್ ಯೋರ್ ಹ್ಯಾಂಡ್, ಸ್ಲೋಲಿ ಟೇಕ್ ಯೋರ್ ಹೆಡ್, ಲಿಫ್ಟ್ ಯೋರ್ ಹೆಡ್ ಅಪ್, ಪ್ಲೇಸ್ ಯೋರ್ ಕ್ರೌನ್ ಆನ್ ದ ಫ್ಲೋರ್. ನಿಧಾನವಾಗಿ ಎರಡು ಕೈಗಳ ಆಧಾರದಿಂದ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ ನೆತ್ತಿಯನ್ನು ನೆಲದ ಮೇಲಿರಿಸಿ. ಈಗ ನಿಧಾನವಾಗಿ ಬ್ಯಾಲೆನ್ಸ್ ಆದ ನಂತರ ಎರಡು ಕೈಗಳನ್ನು ತೆಗಿರಿ. ನಿಮ್ಮ ಅಂಗೈ ಎರಡು ತೊಡೆಯ ಮೇಲಿರಿಸಿ, ಮೊಣಕೈಗಂಟು ನೆಲಕ್ಕೆ ತಾಕ್ತಿರಲಿ, ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ಎರಡು ಕೈಗಳ ಸಹಾಯದಿಂದ ತಲೆಯನ್ನು ಕೆಳಗಿಳಿಸಿ ನಿಧಾನವಾಗಿ ಎರಡು ಕೈಗಳನ್ನು ನಿಮ್ಮ ದೇಹದ ಪಕ್ಕಕ್ಕೆ ತನ್ನಿ. ಶವಾಸನಕ್ಕೆ ತೆರಳಿ. ಗೋ ಬ್ಯಾಕ್ ಟು ಶವಾಸನ. ಲೆಗ್ಸ್ ಪಾರ್ಟ್, ಹ್ಯಾಂಡ್ಸ್ ಪಾರ್ಟ್, ಪಾಮ್ ಫೇಸಿಂಗ್ ಅಪ್, ಐಸ್ ಕ್ಲೋಸ್ಡ್. ಈ ಆಸನ ಏನಿದೆ, ಇದು ಲಂಗ್ ಎಕ್ಸ್ಪಾನ್ಷನ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಸ್ತಮದಲ್ಲಿ ಯಾವತ್ತೂ ಉಸಿರಾಟದ ತೊಂದರೆ ಇರುತ್ತದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಎಕ್ಸ್ಪಿರೇಷನಿಗೆ ಕಷ್ಟ ಆಗುತ್ತೆ, ಅಂದರೆ ಉಸಿರನ್ನ ಹೊರಗೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕಾಗಬೇಕಿದ್ರೆ ನಾವು ಲಂಗ್ ಎಕ್ಸ್ಪಾನ್ಷನ್ ಅಥವಾ ಲಂಗ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡಬೇಕು. ಅದಕ್ಕೋಸ್ಕರ ಯೂಶುವಲಾಗಿ ನಾವು ಲಂಗ್ ಎಕ್ಸ್ಪಾನ್ಷನ್ ಅಂದರೆ ಜಸ್ಟ್ ಎಕ್ಸ್ಪಾಂಡ್ ಆಗುವಂತಹ ಆಸನಗಳನ್ನು ಮಾಡ್ತೀವಿ. ಆಮೇಲೆ ಈ ಗೋಮುಖ ಈ ಆಸನದಲ್ಲಿ ಅಂದರೆ ಮತ್ಸ್ಯಾಸನದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಲಂಗಿನ ಮೇಲಿನ ಲೋಬ್ ಅಂದರೆ ಅಪ್ಪರ್ ಲೋಬ್ ಏನಿರುತ್ತೆ ಅದನ್ನು ಸ್ಟಿಮ್ಯುಲೇಟ್ ಮಾಡೋಕ್ಕೆ ಅಂದರೆ ಅದನ್ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದಾದ ನಂತರ ನಾವು ಈಗ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವಂತಹ ಆಸನಗಳನ್ನು ಮಾಡುವ. ಈಗ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ ನಿಧಾನವಾಗಿ ನಿಮ್ಮ ಬಲಗೈಯನ್ನು ಮೇಲಕ್ಕೆತ್ತಿ ತಲೆ ಮೇಲೆ ನೆಲದಲ್ಲಿಡಿ. ಎಡಗಾಲಲ್ಲಿ ಮಡಚಿ ಬಲ ಪಕ್ಕಕ್ಕೆ ಮಲ್ಕೊಳ್ಳಿ. ಸ್ವಲ್ಪ ಹೊತ್ತು ಇಲ್ಲೇ ಇರಿ, ಈ ಸ್ಥಿತಿಯಲ್ಲೇ ಇರಿ. ಈ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಎಡಗೈಯನ್ನು ಎದೆಯ ಮುಂದೆ ನೆಲದ ಮೇಲಿಡಿ. ಈಗ ಎರಡು ಕೈಗಳ ಸಹಾಯದಿಂದ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ಒಂದೊಂದಾಗಿ ಕಾಲುಗಳನ್ನು ಮಡಚಿ, ಬಲಗಾಲನ್ನು ಮಡಚಿ ಬಲ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ. ಎಡಗಾಲನ್ನು ಮಡಚಿ, ಎಡ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರಾಡಿಕೊಳ್ತಾ ಎರಡು ಕಾಯಿಗಳನ್ನು ಮೇಲಕ್ಕೆತ್ತಿ ಸ್ವಲ್ಪ ಕೆಳಬೆನ್ನಿನಿಂದ ಹಿಂದಕ್ಕೆ ಬಗ್ಗಿ ಉಸಿರನ್ನ ಹೊರಹಾಕ್ತಾ ನಿಮ್ಮ ಕೆಳಬೆನ್ನಿನಿಂದ ಮುಂದಕ್ಕೆ ಬಗ್ಗಿ ಶಶಾಂಕಾಸನಕ್ಕೆ ತೆರಳಿ. ವಿಶ್ರಾಂತಿ ಮಾಡಿ ಶಶಾಂಕಾಸನದಲ್ಲಿ. ಈಗ ನಿಧಾನವಾಗಿ ಎರಡು ಕೈಗಳ ಸಹಾಯದಿಂದ ಕಾಲುಗಳನ್ನು ಒಂದೊಂದಾಗಿ ಚಾಚಿ, ಬಲಗಾಲನ್ನು ಸುರುಗಿ ಚಾಚಿ, ನಂತರ ಎಡಗಾಲು ಮಲ್ಕೊಳ್ಳಿ. ನಿಮ್ಮ ಬಲಗೈ ಎಡ ಭುಜದ ಮೇಲಿರಬೇಕು, ಎಡಗೈ ಬಲ ಭುಜದ ಮೇಲೆ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಹಿಮ್ಮಡಿ ಮುಖಾಮುಖಿಯಾಗಿರಲಿ. ಗಲ್ಲ ಅಥವಾ ಹಣೆ ನಿಮ್ಮ ಕೈಗಳ ಮೇಲಿರಲಿ, ಅಂದರೆ ಕ್ರಾಸ್ಡ್ ಹ್ಯಾಂಡ್ಸ್ ಮೇಲಿರಲಿ. ಕಣ್ಮುಚ್ಚಿ ವಿಶ್ರಾಂತಿ, ರಿಲ್ಯಾಕ್ಸ್. ಈಗ ನಾವು ಈ ಸ್ಥಿತಿಯಲ್ಲಿ ಅಂದರೆ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವಂತಹ ಒಂದು ಆಸನವನ್ನು ಅಭ್ಯಾಸ ಮಾಡುವ. ಅದು ತಿರ್ಯಕ್ ಭುಜಂಗಾಸನ. ನಾರ್ಮಲಾಗಿ ಭುಜಂಗಾಸನ ಮಾಡ್ತೀವಿ, ಅದು ಲಂಗ್ ಎಕ್ಸ್ಪಾನ್ಷನಿಗೆ ಹೆಲ್ಪ್ ಆಗುತ್ತೆ. ಈಗ ತಿರ್ಯಕ್ ಭುಜಂಗಾಸನ ಅಭ್ಯಾಸ ಮಾಡೋ. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಸೈಡ್ ಲಂಗ್ ಕಾಂಟ್ರಾಕ್ಟ್ ಆಗುತ್ತೆ, ಇನ್ನೊಂದು ಸೈಡ್ ಎಕ್ಸ್ಪಾಂಡ್ ಆಗುತ್ತೆ. ಇದು ಆಲ್ಟರ್ನೇಟ್ ಸ್ಟಿಮ್ಯುಲಸ್ ಮತ್ತು ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನಿಂದ ಏನಾಗುತ್ತೆ, ಆಲ್ಟರ್ನೇಟ್ ಆಗಿ ಸ್ಟಿಮ್ಯುಲೈ ಆಗುತ್ತೆ ಲಂಗ್. ರೈಟ್ ಲೋಬ್ ಒಂದ್ಸತಿ, ಲೆಫ್ಟ್ ಲೋಬ್ ಒಂದ್ಸತಿ, ಎರಡು ಪಾರ್ಟು ಆಲ್ಟರ್ನೇಟಾಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಲಂಗ್ ಮಸಲ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ. ಈವನ್ ಲಂಗ್ ಆಕ್ಸೆಸರಿ ಮಸಲ್ಸ್ ಕೂಡ ಅಂದರೆ ಹೆಲ್ಪಿಂಗ್ ಮಸಲ್ಸ್ ಕೂಡ ಸ್ಟ್ರೆಂಥನ್ ಆಗುತ್ತೆ ಈ ಆಸನದಿಂದ. ಈಗ ಅಭ್ಯಾಸವನ್ನು ನೋಡಿ, ನಂತರ ಒಟ್ಟಿಗೆ ಅಭ್ಯಾಸ ಮಾಡುವ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ, ನಿಮ್ಮ ಹಣೆ ನೆಲಕ್ಕೆ ತಾಕ್ತಿರಲಿ. ಈಗ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ
ಉಸಿರನ್ನು ತಗೊಳ್ತಾ ನಿಧಾನವಾಗಿ ನಿಮ್ಮ ಹಣೆ, ಮೂಗು, ಗಲ್ಲ, ಎದೆ, ಕಿಪ್ಪೊಟ್ಟೆ ಭಾಗ ತನಕ ಮೇಲೆ ಕೆತ್ತಬೇಕು. ನಿಮ್ಮ ಕೈಯನ್ನು ಅಗಲ ಮಾಡಬೇಡಿ. ಕೈ ದೇಹಕ್ಕೆ ಎಷ್ಟು ಹತ್ತಿರವಾಗತ್ತೋ ಅಷ್ಟು ಹತ್ತಿರದಲ್ಲಿಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಬಲಗಡೆಗೆ ತಿರುಗಿ ನಿಮ್ಮ ಎಡ ಹಿಮ್ಮಡಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಉಸಿರು ತಗೊಳ್ತಾ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೆಳಗಿಳಿಸಿ. ಹಾಗೆ ಇನ್ನೊಂದು ಸೈಡ್ನು ಅಭ್ಯಾಸ ಮಾಡುವ. ನಿಧಾನವಾಗಿ ಉಸಿರು ತಗೊಳ್ಳಿ, ಮೇಲಕ್ಕೆ ಬನ್ನಿ. ನಿಮ್ಮ ಕಿಪ್ಪೊಟ್ಟೆಯ ಭಾಗದ ತನಕ ನಿಮ್ಮ ಎದೆ ಎತ್ತಬೇಕು. ಉಸಿರನ್ನ ಹೊರಹಾಕ್ತಾ ಎಡಗಡೆಗೆ ತಿರುಗಿ ನಿಮ್ಮ ಬಲ ಹಿಮ್ಮಡಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರಹಾಕ್ತಾ ನಿಧಾನಕ್ಕೆ ಕೆಳಗಿಳಿಸಿ. ನಂತರ ವಿಶ್ರಾಂತಿ. ಈಗ ಒಟ್ಟಿಗೆ ಅಭ್ಯಾಸ ಮಾಡೋಣ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ. ನಿಮ್ಮ ಹಣೆ ನೆಲಕ್ಕೆ ತಾಕ್ತಿರಲಿ. ಈಗ ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿಟ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಕಿಪ್ಪೊಟ್ಟೆಯ ಭಾಗ ತನಕ ಮೇಲಕ್ಕೆತ್ತಿ. ಇನ್ಹೇಲ್, ರೈಸ್ ಯೋರ್ ಅಪರ್ ಬಾಡಿ ಅಪ್ ಟಿಲ್ ಯೋರ್ ಅಂಬಿಲಿಕಸ್. ಎಕ್ಸೇಲ್, ಟ್ವಿಸ್ಟ್ ಯೋರ್ ಸೆಲ್ಫ್ ಟು ರೈಟ್, ಟ್ರೈ ಟು ಲುಕ್ ಟು ಯೋರ್ ಅಪೋಸಿಟ್ ಹೀಲ್. ಉಸಿರು ಹೊರಹಾಕ್ತಾ ಬಲಗಡೆಗೆ ತಿರುಗಿ ಎಡ ಹಿಮ್ಮಡಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ಉಸಿರು ತಗೊಳ್ತಾ ನಿಧಾನಕ್ಕೆ ಮಧ್ಯಕ್ಕೆ ಬನ್ನಿ. ಉಸಿರನ್ನ ಹೊರಹಾಕ್ತಾ ನಿಧಾನಕ್ಕೆ ಕೆಳಗಿಳಿಸಿ. ಈಗ ಎಡಗಡೆಗೆ ಅಭ್ಯಾಸ ಮಾಡೋಣ. ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಇನ್ಹೇಲ್, ರೈಸ್ ಅಪ್. ಎಕ್ಸೇಲ್, ಟ್ವಿಸ್ಟ್ ಯುವರ್ ಬಾಡಿ ಟು ಲೆಫ್ಟ್. ನಿಮ್ಮ ದೇಹವನ್ನು ಉಸಿರನ್ನ ಹೊರಹಾಕ್ತಾ ಎಡಗಡೆಗೆ ತಿರುಗಿಸಿ ಬಲ ಹಿಮ್ಮಡಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ಉಸಿರು ತಗೊಳ್ತಾ ಮಧ್ಯಕ್ಕೆ. ಉಸಿರನ್ನ ಹೊರಹಾಕುತ್ತಾ ಕೆಳಗೆ. ವಿಶ್ರಾಂತಿ, ಮಕರಾಸನದಲ್ಲಿ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ವಿರುದ್ಧ ಭುಜದ ಮೇಲಿರಲಿ. ಗಲ್ಲ ಅಥವಾ ಹಣೆ ಕ್ರಾಸ್ಡ್ ಹ್ಯಾಂಡ್ಸ್ ಮೇಲಿರಲಿ. ಕಣ್ಮುಚ್ಚಿ ನಿಮ್ಮ ಎದೆಯ ಭಾಗ, ಹೊಟ್ಟೆಯ ಭಾಗ ಮತ್ತು ಕೆಳಬೆನ್ನಿನ ಭಾಗದಲ್ಲಿ ಆದಂತಹ ವ್ಯತ್ಯಾಸವನ್ನು ಗಮನಿಸಿ. ವಿಶ್ರಾಂತಿ. ಈಗ ನಾವು ಕೂತ್ಕೊಂಡು ಮಾಡುವಂತಹ ಆಸನಗಳ ಅಭ್ಯಾಸವನ್ನು ಮಾಡುವ. ನಿಧಾನವಾಗಿ ಮೇಲ್ಬರುವ ಪ್ರೊಸೀಜರನ್ನು ನೋಡಿ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಿಸಿ. ಈಗ ಎರಡು ಕೈಗಳನ್ನು ನಿಮ್ಮ ಎದೆಯ ಪಕ್ಕದಲ್ಲಿರಿಸಿ. ನಿಧಾನವಾಗಿ ನಿಮ್ಮ ದೇಹವನ್ನು ಮೇಲಕ್ಕೆತ್ತಿ ಉಸಿರು ತಗೊಳ್ತಾ ನಿಮ್ಮ ಹಿಮ್ಮಡಿಯ ಮೇಲೆ ಕೂತ್ಕೊಳ್ಳಿ, ಶಶಾಂಕಾಸನದಲ್ಲಿ. ನಿಧಾನವಾಗಿ ಉಸಿರು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಕೆಳಬೆನ್ನಿನಿಂದ ಸ್ವಲ್ಪ ಹಿಂದಕ್ಕೆ ಬಗ್ಗಿ ಎರಡು ಕೈಗಳನ್ನು ಕೆಳಗಿಳಿಸಿ ವಜ್ರಾಸನ. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಒಂದೊಂದಾಗಿ ಬಿಚ್ಚಿ ಬಲಗಾಲು ಮುಂದಕ್ಕೆ ಚಾಚಿ. ನಂತರ ಎಡಗಾಲು, ನಿಮ್ಮ ಎರಡು ಕೈ ನಿಮ್ಮ ದೇಹದ ಪಕ್ಕದಲ್ಲಿರಲಿ. ಇದು ಕೂತ್ಕೊಳ್ಳುವಂತಹ ಸ್ಥಿತಿ. ಈಗ ಎರಡು ಕಾಲುಗಳ ನಡುವೆ ಅಂತರ ಇರಲಿ. ಕೈ ಹಿಂದಕ್ಕೆ ಬೆನ್ನಿಗೆ ಆಧಾರವಾಗಿರಲಿ. ಹೆಡ್ ನಿಮಗೆ ಯಾವುದಾದ್ರೂ ಕಂಫರ್ಟೇಬಲ್ ಆಗಿರುವಂತಹ ಪೊಸಿಷನ್. ತಲೆ ಒಂದು ಸೈಡಿಗೆ ಇಲ್ಲ ಹಿಂದ್ಗಡೆಗೆ, ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗಿರುತ್ತೋ ಆ ಕಂಫರ್ಟೇಬಲ್ ಆಗಿರುವಂತಹ ಪೊಸಿಷನಲ್ಲಿ ಇಟ್ಕೊಳ್ಳಿ. ಕಣ್ಮುಚ್ಚಿ ವಿಶ್ರಾಂತಿ. ಈಗ ನಾವು ಗೋಮುಖಾಸನದ ಅಭ್ಯಾಸವನ್ನು ಮಾಡುವ. ಫಸ್ಟ್ ಡೆಮಾನ್ಸ್ಟ್ರೇಷನ್ನ ನೋಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಎತ್ತಿ ನಿಮ್ಮ ಕೈಗಳನ್ನು. ನಿಮ್ಮ ಕೆಳಬೆನ್ನಿನಿಂದ ಸ್ವಲ್ಪ ಹಿಂದಕ್ಕೆ ಬಗ್ಗಿ ನಿಧಾನವಾಗಿ ಎರಡು ಕೈಗಳನ್ನು ನಿಮ್ಮ ಮಂಡಿ ಮೇಲಿರಿಸಿ. ಇದು ವಜ್ರಾಸನ. ಈಗ ಕೂತ್ಕೊಂಡು ಮಾಡುವಂತಹ ಒಂದು ಆಸನವನ್ನು ಮಾಡುವ, ಉಷ್ಟ್ರಾಸನ ಆಸನ ಮಾಡುವ.
ನಿಧಾನವಾಗಿ ನಿಮ್ಮ ಮಂಡಿ ಮೇಲೆ ನಿಂತ್ಕೊಳ್ಬೇಕು. ನಿಮ್ಮ ಮಂಡಿಯ ಮಧ್ಯ ಎರಡು ಭುಜದಷ್ಟು ಅಂತರ ಇರಬೇಕು. ಆಗತ್ತೆ ಅಂತ ಆದರೆ ನೀವು ಉಷ್ಟ್ರಾಸನ ಮಾಡಿ, ಇಲ್ಲ ಅರ್ಧ ಉಷ್ಟ್ರಾಸನ ಮಾಡುವ. ಈಗ ಅಭ್ಯಾಸವನ್ನು ನೋಡಿ. ನಿಧಾನವಾಗಿ ಉಸು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ಮೇಲಕ್ಕೆತ್ತಬೇಕು. ಉಸುನ್ ಹೊರಹಾಕ್ತಾ ನಿಮ್ಮ ಕೈಗಳನ್ನು ಒಂದೊಂದಾಗಿ ನಿಮ್ಮ ಪಾದದ ಮೇಲಿಡಬೇಕು. ಬಲಗಾಲನ್ನು ಬಲ ಕೈಯನ್ನು ಬಲಪಾದದ ಮೇಲೆ, ಎಡಗೈಯನ್ನು ಎಡಪಾದದ ಮೇಲಿರಿಸಬೇಕು. ನಿಮ್ಮ ಹೊಟ್ಟೆಯ ಭಾಗ ಅಂದರೆ ಕೆಳ ಬೆನ್ನಿನ ಭಾಗವನ್ನು ಮುಂದಕ್ಕೆ ದೂಡಬೇಕು. ಹಿಂದೆ ನೋಡಿ, ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಎಡಗೈಯನ್ನು ಮೇಲಕ್ಕೆತ್ತಿ, ಆನಂತರ ಬಲಗೈಯನ್ನು ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿಳಿಸ್ತಾ ವಜ್ರಾಸನದಲ್ಲಿ ಕೂರಬೇಕು. ಇದು ಉಷ್ಟ್ರಾಸನ. ಅರ್ಧ ಉಷ್ಟ್ರಾಸನ ಹೇಗೆ ಹೇಳಿದರೆ, ನಿಮ್ಮ ಎರಡು ಕೈಗಳನ್ನು ಸೊಂಟದ ಮೇಲಿರಿಸಬೇಕು. ನಿಮ್ಮ ನಾಲ್ಕು ಬೆರಳುಗಳು ಮುಂದೆ ಮುಖ ಮಾಡಿರಬೇಕು, ಹೆಬ್ಬೆರಳು ಮುಖಾಮುಖಿಯಾಗಿ. ಉಸು ತಗೊಳ್ತಾ ನಿಮ್ಮ ಕೆಳಬೆನ್ನಿನಿಂದ ಹಿಂದಕ್ಕೆ ಬಗ್ಗಿ ಎಷ್ಟಾಗ್ತದೋ ಅಷ್ಟು. ಉಸುನ್ ಹೊರಹಾಕ್ತಾ ನಿಧಾನಕ್ಕೆ ಮೇಲಕ್ಕೆ ಬನ್ನಿ. ನಂತರ ವಜ್ರಾಸನದಲ್ಲಿ ಪುನಃ ಕೂತ್ಕೊಳ್ಳುವ. ಈಗ ಅಭ್ಯಾಸ ಮಾಡೋಣ. ನಿಧಾನಕ್ಕೆ ಎರಡು ಮಂಡಿಯ ಮೇಲೆ ನಿಂತ್ಕೊಳ್ಳಿ. ನಿಮ್ಮ ಮಂಡಿಯ ಮಧ್ಯದಲ್ಲಿ ಭುಜದಷ್ಟು ಅಂತರ ಇರಲಿ. ನಿಧಾನಕ್ಕೆ ಉಸು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ, ಆಗುವವರು ಉಷ್ಟ್ರಾಸನ ಮಾಡಿ, ಇಲ್ಲ ಅಂತಾದರೆ ಅರ್ಧ ಉಷ್ಟ್ರಾಸನ ಮಾಡಿ. ಈಗ ಎರಡೂ ಕೈಗಳನ್ನು ನಿಮ್ಮ ಸೊಂಟದ ಮೇಲಿರಿಸಿ, ನಿಧಾನವಾಗಿ ಉಸು ತಗೊಳ್ತಾ ನಿಮ್ಮ ಕೆಳಬೆನ್ನಿನಿಂದ ಹಿಂದಕ್ಕೆ ಬಗ್ಗಿ. ನಿಧಾನವಾಗಿ ಉಸುನ್ ತಗೊಳ್ತಾ ಮೇಲೆ. ಇನ್ನೊಂದ್ಸತಿ ಅಭ್ಯಾಸ ಮಾಡ. ನಿಧಾನವಾಗಿ ಉಸು ತಗೊಳ್ಳಿ. ಉಸುನ್ ಹೊರಹಾಕ್ತಾ ನಿಮ್ಮ ಕೆಳಬೆನ್ನಿನಿಂದ ಹಿಂದಕ್ಕೆ ಬಗ್ಗಿ. ಉಸು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಎರಡು ಕೈಗಳನ್ನು ಮೇಲಕ್ಕೆತ್ತಿ, ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿಳಿಸಿ, ನಿಧಾನವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಒಂದೊಂದಾಗಿ ಕಾಲುಗಳನ್ನು ಮುಂದೆ ಚಾಚಿ, ಬಲಗಾಲು, ನಂತರ ಎಡಗಾಲು, ಎರಡು ಕೈಗಳನ್ನು ಹಿಂದೆ ಬೆನ್ನಿಗೆ ಆಧಾರವಾಗಿರಿಸಿ, ಎರಡು ಕಾಲುಗಳ ನಡುವೆ ಅಂತರ ಇರಲಿ, ತಲೆ ಯಾವುದಾದ್ರೂ ಕಂಫರ್ಟೇಬಲ್ ಆಗಿರೋ ಪೊಸಿಷನಲ್ಲಿರಲಿ, ಕಣ್ಮುಚ್ಚಿ ವಿಶ್ರಾಂತಿ. ಈಗ ಕುತ್ಕೊಂಡು ಮಾಡುವ ಆಸನದಲ್ಲಿ ಇನ್ನೊಂದು ಆಸನ, ಗೋಮುಖಾಸನ. ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ನಿಧಾನವಾಗಿ ಈಗ ನಿಮ್ಮ ಬಲಗಾಲನ್ನು ಮಡಚಿ, ನಿಮ್ಮ ಎಡಗಾಲಿನ ಕೆಳಗಡೆಯಿಂದ ನಿಮ್ಮ ಪೃಷ್ಠದ ಭಾಗದ ಪಕ್ಕದಲ್ಲಿರಿಸಿ, ಎಡಗಾಲನ್ನು ಮಡಚಿ ನಿಮ್ಮ ಬಲಗಡೆಯಿಂದ ಪೃಷ್ಠ ಭಾಗದ ಪಕ್ಕದಲ್ಲಿರಿಸಿ, ನಿಮ್ಮ ಕಾಲುಗಳೇನಿರ್ತವೆ, ನಿಮ್ಮ ಎರಡು ಮಂಡಿಗಳು ನೇರವಾಗಿರಬೇಕು. ನಿಧಾನವಾಗಿ ಉಸು ತಗೊಳ್ತಾ ನಿಮ್ಮ ಎರಡು ಕೈಗಳನ್ನು ಭುಜದೆತ್ತರಿಂದ ವಿಸ್ತರಿಸಿ, ನಿಧಾನವಾಗಿ ನಿಮ್ಮ ಎಡಗೈಯನ್ನು ಮೇಲಕ್ಕೆತ್ತಿ, ನಿಮ್ಮ ಹಿಂದ್ಗಡೆಯಿಂದ ಅಂದರೆ ನಿಮ್ಮ ಅಪೋಸಿಟ್ ಶೋಲ್ಡರ್ ಕಡೆಗೆ ತರಬೇಕು. ಬಲಗೈಯನ್ನು ನಿಧಾನವಾಗಿ ಹಿಂದೆಯಿಂದ ತಗೊಂಡು ಬರಬೇಕು ಕೆಳಗಡೆಯಿಂದ. ಎರಡು ಕೈಗಳನ್ನು ಒಂದಕ್ಕೊಂದಾಗಿ ಇಂಟರ್ಲಾಕ್ ಮಾಡಿಕೊಳ್ಬೇಕು. ನಿಮ್ಮ ಕಣ್ಣು ಮುಚ್ಚಿರಲಿ, ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ನಿಮ್ಮ ಕೈಯನ್ನು ಬಿಡಿಸಿ ಎರಡು ಕೈಗಳನ್ನು ಭುಜದೆತ್ತರಕ್ಕೆ ತನ್ನಿ. ನಿಧಾನವಾಗಿ ಉಸುನ್ ಹೊರಹಾಕ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ, ಕಾಲನ್ನು ಒಂದೊಂದಾಗಿ ಬಿಡಿಸಿ, ಫಸ್ಟ್ ಎಡಗಾಲು, ನಂತರ ಬಲಗಾಲು, ನಂತರ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ, ಕೈ ಹಿಂದೆ ಬೆನ್ನಿಗೆ ಆಧಾರವಾಗಿರಲಿ, ಕಣ್ಮುಚ್ಚಿ ವಿಶ್ರಾಂತಿ.
ಈಗ ಆಸನದ ಅಭ್ಯಾಸವನ್ನು ಮಾಡೋಣ. ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಈಗ ಬಲಗಾಲನ್ನು ಮಡಚಿ ಎಡಗಾಲಿನ ಕೆಳಗಡೆಯಿಂದ ಎಡ ಪೃಷ್ಠಭಾಗದ ಪಕ್ಕದಲ್ಲಿರಿಸಿ. ಎಡಗಾಲನ್ನು ಮಡಚಿ ಬಲ ಪೃಷ್ಠಭಾಗದ ಹತ್ತಿರ ಇಡಿ. ಈಗ ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆತ್ತಿ ಈಗ ಎಡಗೈಯನ್ನು ಮೇಲಕ್ಕೆ ತಂದು ನಿಮ್ಮ ಬೆನ್ನಿನ ಮೇಲಿಂದ ಬೆನ್ನ ಹತ್ರ ತಗೊಂಡು ಹೋಗಿ ಎಡಗೈಯನ್ನು ಕೆಳಗಡೆಯಿಂದ ಹಿಂದಕ್ಕೆ ತಗೊಂಡು ಹೋಗಿ ಎರಡು ಕೈಗಳನ್ನು ಒಂದಕ್ಕೊಂದು ಇಟ್ಕೊಳ್ಳಿ. ಕಣ್ಮುಚ್ಚಿ ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಬಿಚ್ಚಿ ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಎರಡು ಕೈಗಳನ್ನು ಕೆಳಗಿಳಿಸಿ ಈಗ ಒಂದೊಂದಾಗಿ ಕಾಲನ್ನ ಬಿಚ್ಚಿ ಈಗ ಎಡಗಡೆಗೆ ಅಭ್ಯಾಸ ಮಾಡುವ. ಎಡಕಾಲನ್ನು ಮಡಚಿ ಬಲ ಕಾಲಿನ ಕೆಳಗಡೆಯಿಂದ ಬಲ ಪೃಷ್ಠಭಾಗದ ಪಕ್ಕದಲ್ಲಿರಿಸಿ. ಬಲಗಾಲನ್ನು ಮಡಚಿ ಎಡ ಪೃಷ್ಠಭಾಗದ ಪಕ್ಕದಲ್ಲಿರಿಸಿ. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ತಗೊಂಡು ಹೋಗಿ ಈಗ ಬಲಗೈಯನ್ನು ಮೇಲಕ್ಕೆ ತಗೊಂಡು ಹೋಗಿ ನಿಮ್ಮ ಬೆನ್ನಿಗೆ ಅಂದರೆ ಹಿಂದೆ ತಗೊಂಡು ಹೋಗಿ ಎಡಗೈಯನ್ನು ಕೆಳಗಡೆಯಿಂದ ಹಿಂದಕ್ಕೆ ನಿಮ್ಮ ಎರಡು ಕೈಗಳನ್ನು ಇಂಟರ್ಲಾಕ್ ಮಾಡ್ಕೊಳ್ಳಿ. ಕಣ್ಮುಚ್ಚಿ ಉಸಿರಾಟ ಸ್ವಾಭಾವಿಕವಾಗಿರಲಿ. ನಿಧಾನವಾಗಿ ಎರಡು ಕೈಗಳನ್ನು ಬಿಡಿಸಿ ಭುಜದೆತ್ತರಕ್ಕೆ ವಿಸ್ತರಿಸಿ ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ಕೈ ಕೆಳಗಿಳಿಸಿ ಎರಡು ಕಾಲುಗಳನ್ನು ಒಂದಕ್ಕೊಂದಾಗಿ ಬಿಚ್ಚಿ ವಿಶ್ರಾಂತಿ. ಎರಡು ಕಾಲುಗಳ ನಡುವೆ ಅಂತರ ಇರಲಿ, ಕೈ ಬೆನ್ನಿಗೆ ಆಧಾರವಾಗಿರಲಿ. ಕಣ್ಮುಚ್ಚಿ ವಿಶ್ರಾಂತಿ. ಗೋಮುಖಾಸನದಲ್ಲಿ ಆಲ್ಟರ್ನೇಟ್ ಕಂಪ್ರೆಷನ್ ಮತ್ತು ರಿಲ್ಯಾಕ್ಸೇಷನ್ ಆಗತ್ತೆ, ಅಂದರೆ ಒಂದು ಕಡೆಯಿಂದ ಕಾಂಟ್ರ್ಯಾಕ್ಟ್ ಆಗತ್ತೆ ಇನ್ನೊಂದು ಕಡೆಯಿಂದ ಎಕ್ಸ್ಪಾಂಡ್ ಆಗತ್ತೆ. ಆಗಾಗ ಏನಾಗತ್ತೆ, ಆಲ್ವೆಲೈ ಏನಿರುತ್ತೆ ಅದು ಸ್ಟಿಮ್ಯುಲೇಟ್ ಆಗತ್ತೆ. ಆವಾಗ ಆಕ್ಸಿಜನ್ ಎಕ್ಸ್ಚೇಂಜ್ ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಕೆಪಾಸಿಟಿ ಜಾಸ್ತಿ ಆಗತ್ತೆ, ಹಾಗೂ ಆಕ್ಸಿಜನ್ ಇಂಟೇಕ್ ಅಂದರೆ ಅಪ್ಟೇಕ್ ಹೆಚ್ಚಾಗತ್ತೆ. ಈಗ ನಾವು ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗುವ. ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಕೈ ದೇಹದ ಪಕ್ಕದಲ್ಲಿರಲಿ. ಯಾವುದಾದ್ರೂ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಒಂದ ಸುಖಾಸನ ಇಲ್ಲ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ, ಎರಡು ಕೈ ಚಿನ್ ಮುದ್ರೆಯಲ್ಲಿರಲಿ, ಅಂದರೆ ನಿಮ್ಮ ತೋರ್ಬೆರಳು ಹಾಗೂ ಹೆಬ್ಬೆರಳು ಮುಖಾಮುಖಿಯಾಗಿರಲಿ, ಒಂದೊಂದ್ಕೊಂದು ತಾಕ್ತಿರಲಿ, ಬಾಕಿಯ ಬೆರಳುಗಳು ಚಾಚಿರಲಿ. ಕಣ್ಮುಚ್ಚಿ ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಯಾವತ್ತೂ ಪ್ರಾಣಾಯಾಮ ಮಾಡ್ತಾ ಕಣ್ಮುಚ್ಚಿ ಅಭ್ಯಾಸ ಮಾಡಬೇಕು, ಯಾಕಂದರೆ ನಮ್ಮ ಉಸಿರಾಟ ಹೇಗಿದೆ ಅಂದರೆ ಗತಿ ಮತ್ತು ಉಸಿರಾಟದ ಗತಿ ಗೊತ್ತಾಗಲಿಕ್ಕೆ ನಮ್ಮ ಗಮನಕ್ಕೆ ಬರಲಿಕ್ಕೋಸ್ಕರ ನಾವು ಕಣ್ಮುಚ್ಕೊಂಡು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು. ಇಲ್ಲಾಂತಾದರೆ ನಿಮ್ಮದು ಕಾನ್ಸಂಟ್ರೇಷನ್ ಏನಿರುತ್ತೆ ಉಸಿರಾಟ ಮಾಡ್ತಾ ಅದು ಎಲ್ಲೆಲ್ಲೋ ಹೋಗ್ತಿರುತ್ತೆ, ಪ್ರಾಣಾಯಾಮ ಮಾಡ್ತಾ ಅದು ಆಗಬಾರ್ದು. ಅದಕ್ಕೆ ಕಣ್ಮುಚ್ಕೊಂಡು ನಾವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡ್ತೇವೆ. ಈಗ ಮೊದಲೇದಾಗಿ ನಾವು ಸೂರ್ಯಭೇದನ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡುವ. ನಿಮ್ಮ ಎಡಗೈಯಲ್ಲಿ ಚಿಮ್ಮುದ್ರೆಯೇ ಇರಲಿ, ನಿಮ್ಮ ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ ಅಂದರೆ ನಿಮ್ಮ ತೋರ್ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಚಿರಬೇಕು. ನಿಮ್ಮ ಹೆಬ್ಬೆರಳು ನಿಮ್ಮ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಲಿಕ್ಕೆ ಸಹಾಯ, ನಿಮ್ಮ ಉಂಗುರದ ಬೆರಳು ಎಡಮೂಗನ್ನು ಮುಚ್ಚಲಿಕ್ಕೆ. ಈಗ ನಾವು ಸೂರ್ಯಭೇದನ ಪ್ರಾಣಾಯಾಮದ ಅಭ್ಯಾಸ ಮಾಡುವ ಫಸ್ಟ್ ಡೆಮಾನ್ಸ್ಟ್ರೇಷನನ್ನು ನೋಡಿ. ನೀವು ಎಡಮೂಗನ್ನು ಮುಚ್ಚಬೇಕು, ನಿಮ್ಮ ಬಲ ಮೂಗಿನಿಂದ ಉಸಿರನ್ನು ತಗೊಳ್ಬೇಕು, ನಂತರ ಬಲ ಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಹೊರಗೆ ಹಾಕಬೇಕು. ಯಾವತ್ತು ಎಲ್ಲಿಂದ ಶುರು ಮಾಡ್ತೇವೋ ಎಲ್ಲಿಂದ ಎಂಡ್ ಮಾಡ್ತೇವೋ ಹಾಗೇ ಇರಬೇಕು, ಅಂದರೆ ಇವಾಗ ಬಲಗಡೆಯಿಂದ ಶುರು ಮಾಡಬೇಕು, ಎಡಗಡೆಯಿಂದ ಎಂಡ್ ಮಾಡಬೇಕು ಈ ಸೂರ್ಯಭೇದನ ಪ್ರಾಣಾಯಾಮವನ್ನು. ಅಭ್ಯಾಸ ಮಾಡೋಣ. ನೇರ ಕೂತ್ಕೊಳ್ಳಿ, ಕುತ್ತಿಗೆ ನೇರ, ಬೆನ್ನು ನೇರ, ಕಣ್ಮುಚ್ಚಿ, ಎಡಗೈಯಲ್ಲಿ ಚಿನ್ಮುದ್ರ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ. ಈಗ
ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿ. ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ಉಸಿರನ್ನು ತಗೊಳ್ಳಿ. ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿ. ಹೀಗೆ ಇನ್ನೂ ಎರಡು ಸುತ್ತು ಅಭ್ಯಾಸ ಮಾಡಿ. ನೀವು ಇದನ್ನು ಯಾವತ್ತು 9-12 ಸುತ್ತುಗಳ ತನಕ ಅಭ್ಯಾಸ ಮಾಡ್ಬೋದು. ಅದು ಯಾಕಂದರೆ ನಿಮಗೆ ಏನು ಮ್ಯೂಕಸ್ ಪ್ರೊಡಕ್ಷನ್ ಏನಾಗಿರುತ್ತೆ, ರೆಸ್ಪಿರೇಟರಿ ಟ್ರ್ಯಾಕ್ಟಿದ್ದು ಏನು ಗ್ಯಾಪ್ ಇರುತ್ತೆ ಅದು ಕಮ್ಮಿ ಆಗಿರುತ್ತೆ. ಅದನ್ನು ರಿಲೀಸ್ ಮಾಡಲಿಕ್ಕೆ ಅಂದರೆ ಆ ಮ್ಯೂಕಸ್ ಏನಿರುತ್ತೆ ಅದನ್ನು ಮೆಲ್ಟ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಎರಡು ಕೈಯನ್ನು ಚಿನ್ಮುದ್ರೆಯಲ್ಲಿರಿಸಿ ಕಣ್ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಇನ್ನೊಂದು ಹೀಟಿಂಗ್ ಪ್ರಾಣಾಯಾಮದ ಅಭ್ಯಾಸಕ್ಕೆ ಹೋಗುವ ಕಪಾಲಭಾತಿ. ಇದರಲ್ಲಿ ಪ್ಯಾಸಿವ್ ಇನ್ಹಲೇಷನ್ ಅಂದರೆ ನಿಧಾನಕ್ಕೆ ಉಸಿರು ತಗೊಳ್ಬೇಕು, ಆ್ಯಕ್ಟಿವ್ ಎಕ್ಸಲೇಷನ್ ಅಂದರೆ ಫೋರ್ಸ್ಫುಲ್ ಆಗಿ ಜೋರಾಗಿ ಉಸಿರನ್ನು ಹೊರಗೆ ಹಾಕಬೇಕು. ಈ ಪ್ರಾಣಾಯಾಮದಲ್ಲಿ ಹೇಗಂದರೆ ನಿಧಾನವಾಗಿ ಉಸಿರು ತಗೊಳ್ಬೇಕು, ಹಂತ ಹಂತವಾಗಿ ಉಸಿರನ್ನು ಹೊರಗೆ ಹಾಕಬೇಕು. ನಿಮ್ಮ ಹೊಟ್ಟೆಯನ್ನು ಒಳಗೆ ಹೊರಗೆ ಬಡಿಬೇಕು. ನಿಮ್ಮ ಭುಜ ಅಥವಾ ನಿಮ್ಮ ತಲೆಯನ್ನು ಅಲ್ಲಾಡಿಸ್ಲಿಕ್ಕೆ ಹೋಗಬೇಡಿ. ಇಲ್ಲ ಅಂತ ಯೂಶ್ವಲಿ ಹೇಗಾಗತ್ತೆ ಅಂದರೆ ಅದು ಹೀಗೆ ಹೀಗೆ ಮಾಡ್ತಾರೆ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹೊಟ್ಟೆ ಮಾತ್ರ ಒಳಗೆ ಹೊರಗೆ ಹೋಗ್ಬೇಕು. ಅದನ್ನು ಈಸಿ ಮಾಡಲಿಕ್ಕೆ ಬೇಕು ಅಂತಾದರೆ ನೀವು ನಿಮ್ಮ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ಅಭ್ಯಾಸ ಮಾಡ್ಬೋದು. ಬಿಗಿನರ್ಸ್ ಏನು ಇರ್ತಾರೆ ಅವರು ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಆಗ ಗೊತ್ತಾಗತ್ತೆ ನಮ್ಮ ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆಯಾ ಇಲ್ವ ಅಂತ. ಈಗ ಡೆಮಾನ್ಸ್ಟ್ರೇಷನ್ನ ನೋಡಿ. ನಿಧಾನಕ್ಕೆ ಆಮೇಲೆ ಉಸಿರನ್ನ ಪೂರ್ತಿಯಾಗಿ ಹೊರಗೆ ಹಾಕಿ ಅಭ್ಯಾಸವನ್ನು ನಿಲ್ಲಿಸಬೇಕು. ಮನಸ್ಸಿನಲ್ಲಿಯೇ ಒಂದ್ಸತಿ ನಿಮ್ಮ ಉಸಿರಾಟ ಒಂದ್ಸತಿ ನಿಲ್ಲುವುದನ್ನು ಗಮನಿಸಬೇಕು. ಇದರ ಎಂಡಲ್ಲಿ ನಿಮಗೆ ಎಷ್ಟಾಗತ್ತೋ ಅಷ್ಟು ಮಾಡಬೇಕು. ಆಮೇಲೆ ಪೂರ್ತಿಯಾಗಿ ಉಸಿರನ್ನ ಹೊರಗೆ ಹಾಕ್ತಾ ಅಭ್ಯಾಸವನ್ನು ನಿಲ್ಲಿಸಬೇಕು. ಈಗ ಅಭ್ಯಾಸವನ್ನು ಮಾಡುವನ. ದೀರ್ಘವಾದ ಉಸಿರು ತಗೊಳ್ಳಿ, ಹಂತ ಹಂತವಾಗಿ ಉಸಿರನ್ನ ಹೊರಗೆ ಹಾಕಿ. ಎಷ್ಟಾಗ್ತದೋ ಅಷ್ಟು ಅಭ್ಯಾಸ ಮಾಡಿ. ನಂತರ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತಾ ಅಭ್ಯಾಸವನ್ನು ನಿಲ್ಲಿಸಿ. ಈಗ ಇನ್ನೊಂದು ಸತಿ ಅಭ್ಯಾಸವನ್ನು ಮಾಡೋಣ. ದೀರ್ಘವಾದ ಉಸಿರು ತಗೊಳ್ಳಿ, ಹಂತ ಹಂತವಾಗಿ ಉಸಿರನ್ನು ಹೊರಗೆ ಹಾಕಿ. ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನು ಹೊರಗೆ ಹಾಕ್ತಾ ಅಭ್ಯಾಸವನ್ನು ನಿಲ್ಲಿಸಿ. ಕಪಾಲಭಾತಿ ಕ್ರಿಯೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಪಿರೇಷನಿಗೆ ಪ್ರಾಬ್ಲಮ್ ಇರುತ್ತೆ. ಅಂದರೆ ಪೂರ್ತಿಯಾಗಿ ನಮ್ಮದು ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಎಕ್ಸ್ಪೆಲ್ ಆಗಲ್ಲ ಅಸ್ತಮ ಇರೋರಿಗೆ. ವೀಝಿಂಗ್ ಅದಕ್ಕೆ ಬರ್ತಾ ಇರುತ್ತೆ, ಅಂದರೆ ಪೂರ್ತಿಯಾಗಿ ಹೊರಗಡೆ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಆದಾಗ. ಇದೇನು ಮಾಡುತ್ತೆ ಅಂದರೆ ಹಂತ ಹಂತವಾಗಿ ಫೋರ್ಸ್ಫುಲ್ ಆಗಿ ಎಕ್ಸ್ಪಿರೇಷನ್ ಮಾಡಿದಾಗ ನಮಗೆ ಒಳಗಡೆ ಇರುವಂಥ ಲಂಗಲ್ಲಿ ಏನಿರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದು ಪೂರ್ತಿಯಾಗಿ ಹೊರಗಡೆ ಹೋಗುತ್ತೆ. ಆಗ ಏನಾಗುತ್ತೆ, ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಆಕ್ಸಿಜನ್ ಎಕ್ಸ್ಚೇಂಜಿಗೆ ಹೆಲ್ಪ್ ಮಾಡುತ್ತೆ. ಈಗ ಕೊನೆಯದಾಗಿ ಒಂದು ಅಭ್ಯಾಸ ಅಂದರೆ ಚೇರ್ ಬ್ರೀದಿಂಗ್ ಅಂತ, ಯೋಗಿಕ್ ಚೇರ್ ಬ್ರೀದಿಂಗ್ ಅಂತ. ಇದು ಒಂದು ರಿಲ್ಯಾಕ್ಸೇಷನ್ ಹಾಗೂ ಬ್ರೀದಿಂಗ್ ಟೆಕ್ನಿಕ್, ಸ್ಪೆಷಲಿ ಅಸ್ತಮದವರಿಗೆ ಇರುವಂಥದ್ದು. ಯಾಕೆ ಅಂತಂದರೆ ಅವರಿಗೆ ಉಸಿರಾಟದ ತೊಂದರೆ ಇರುತ್ತೆ. ಹಾಗಾಗಿ ನಾವು ಈ ಇದರಲ್ಲಿ ಫಸ್ಟಿಗೆ ಚೇರ್ ಹಿಡ್ಕೊಂಡು ರಿಲ್ಯಾಕ್ಸೇಷನ್ ಅಂದರೆ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಒಂದಿರುತ್ತೆ, ಅದನ್ನು ಅಭ್ಯಾಸ ಮಾಡ್ತೀವಿ. ನಂತರ ನೆಕ್ ಮೂವ್ಮೆಂಟ್ಸ್ನ ಅಭ್ಯಾಸ ಮಾಡ್ತೀವಿ. ಅದ್ರ ಜೊತೆಗೆ ಆ ಉ ಮಕಾರ ಮತ್ತು ಓಂಕಾರವನ್ನು ಉಚ್ಚರಿಸ್ತೀವಿ. ಕೊನೆಯದಾಗಿ QRT ಅಂದರೆ ಕ್ವಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಅಭ್ಯಾಸ ಮಾಡ್ತೀವಿ. ಈಗ ಅದರ ಅಭ್ಯಾಸಕ್ಕೆ ಹೋಗುವನ. ಇದರಲ್ಲಿ ನೀವು ಫಸ್ಟ್ IRT ಮಾಡ್ತೀರ. ಅದಕ್ಕೆ ನೀವು ಫಸ್ಟ್ ಚೇರ್ನ ತಗೊಂಡು ನಿಮ್ಮ ಎದೆಯ ಪಕ್ಕದಲ್ಲಿ ಇಟ್ಕೋಬೇಕು. ನಿಮ್ಮ ಗಲ್ಲ ನಿಮ್ಮ ಚೇರ್ನ
ಸೀಟ್ ಏನಿರುತ್ತೆ ಅದಕ್ಕೆ ತಾಕ್ತಿರಬೇಕು, ಕೈ ಚೇರ್ನ ಬೆನ್ನನ್ನು ಏನಿರುತ್ತೆ ಅದನ್ನ ಇಟ್ಕೊಂಡಿರಬೇಕು, ನಿಮ್ಮ ಎರಡು ಕಾಲುಗಳು ಮುಂದಕ್ಕೆ ಚೇರ್ನ ಕಾಲುಗಳ ಮಧ್ಯದಿಂದ ಮುಂದಕ್ಕೆ ಚಾಚಿರಬೇಕು. ಈಗ ಫಸ್ಟ್ ಚೇರ್ ಬ್ರೀದಿಂಗ್ ಅಂದರೆ ಯೋಗಿಕ್ ಚೇರ್ ಬ್ರೀದಿಂಗಲ್ಲಿ ಫಸ್ಟ್ IRT ಆಗತ್ತೆ. ಇದು IRT ಅಭ್ಯಾಸಕ್ಕೆ ಹೋಗುವ. ಈಗ ನಿಮ್ಮ ಎರಡು ಪಾದಗಳನ್ನು ಮುಂದಕ್ಕೆ ಚಾಚಿ ಬಿಗಿ ಮಾಡ್ತಾ ಬರಬೇಕು. ನಿಮ್ಮ ಇದರಲ್ಲಿ ಹಂತ ಹಂತವಾಗಿ ನಿಮ್ಮ ದೇಹದ ಭಾಗಗಳನ್ನು ಅಂದರೆ ಅಂಗಾಂಗಗಳನ್ನು ಬಿಗಿ ಮಾಡ್ತಾ ಬರಬೇಕು. ಈಗ IRT ಅಭ್ಯಾಸಕ್ಕೆ ಹೋಗುವ. ನಿಮ್ಮ ಎರಡು ಪಾದಗಳನ್ನು ಮುಂದಕ್ಕೆ ಚಾಚಿ ಪಾದವನ್ನು ಬಿಗಿ ಮಾಡಿ ನಿಮ್ಮ ಕೋಲ್ಕಾಲುಗಳನ್ನು ಬಿಗಿ ಮಾಡ್ತಾ ಬನ್ನಿ. ನಿಮ್ಮ ಮಂಡಿಯ ಚಿಪ್ಪನ್ನು ಮೇಲಕ್ಕೆ ಎಳ್ಕೊಳ್ಳಿ. ನಿಮ್ಮ ತೊಡೆಯ ಭಾಗವನ್ನು ಬಿಗಿ ಮಾಡಿ, ನಿಮ್ಮ ಪೃಷ್ಠ ಭಾಗವನ್ನು ಕೂಡ ಬಿಗಿ ಮಾಡಿ, ನಿಮ್ಮ ಕೆಳಬೆನ್ನು, ಮಧ್ಯಬೆನ್ನು ಹಾಗೂ ಮೇಲ್ಬೆನ್ನನ್ನು ಬಿಗಿ ಮಾಡಿ ಉಸಿರು ತೆಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಳಿ. ಉಸಿರನ್ನು ತೆಗೊಳ್ತಾ ನಿಮ್ಮ ಎದೆಯನ್ನು ಎಕ್ಸ್ಪಾಂಡ್ ಮಾಡಿ, ನಂತರ ಒಂದೊಂದು ಹಂತ ಹಂತವಾಗಿ ನಿಮ್ಮ ಕೈಗಳನ್ನು ಬಿಗಿ ಮಾಡ್ತಾ ಬನ್ನಿ. ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಚೇರ್ನ. ಆನಂತರ ಮುಖದ ಮಾಂಸಗಳೇನಿರುತ್ತೆ ಮುಖವನ್ನು ಬಿಗಿ ಮಾಡ್ತಾ ಬನ್ನಿ. ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಳ್ಳಿ. ಹುಬ್ಬನ್ನ ಬಿಗಿ ಮಾಡಿ ಎರಡು ಹಲ್ಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿಮ್ಮ ಪಾದದ ಬೆರಳುಗಳನ್ನು ಮುಂದೆ ಚಾಚಿ ಈಗ ಪಾದವನ್ನು ಬಿಗಿ ಮಾಡ್ತಾ ಬನ್ನಿ. ನಿಮ್ಮ ಕೋಲ್ಕಾಲನ್ನು ಬಿಗಿ ಮಾಡಿ, ನಿಮ್ಮ ಮಂಡಿಯ ಚಿಪ್ಪನ್ನು ಮೇಲಕ್ಕೆ ಎಳ್ಕೊಳ್ಳಿ. ನಿಮ್ಮ ತೊಡೆಯ ಭಾಗವನ್ನು ಬಿಗಿ ಮಾಡಿ, ನಿಮ್ಮ ಪೃಷ್ಠ ಭಾಗವನ್ನು ಬಿಗಿ ಮಾಡಿ, ನಿಮ್ಮ ಕೆಳಬೆನ್ನು, ಮಧ್ಯಬೆನ್ನು ಹಾಗೂ ಮೇಲ್ಬೆನ್ನನ್ನು ಬಿಗಿ ಮಾಡಿ ಉಸಿರು ತೆಗೊಳ್ಳಿ. ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಳಿ. ಉಸಿರು ತೆಗೊಳ್ತಾ ನಿಮ್ಮ ಎದೆಯನ್ನು ಅಂದರೆ ಚೆಸ್ಟನ್ನು ಎಕ್ಸ್ಪಾಂಡ್ ಮಾಡಿ, ನಿಧಾನಕ್ಕೆ ಹಂತ ಹಂತವಾಗಿ ನಿಮ್ಮ ಕೈಗಳನ್ನು ಬಿಗಿ ಮಾಡಿ ಗಟ್ಟಿಯಾಗಿ ಮುಷ್ಟಿ ಮಾಡಿ. ನಿಮ್ಮ ಕೈಯನ್ನು ಗಟ್ಟಿಯಾಗಿ ಮುಷ್ಟಿ ಹಿಡಿರಿ. ಹಂತ ಹಂತವಾಗಿ ಕೈಯನ್ನು ಬಿಗಿ ಮಾಡ್ತಾ ಬನ್ನಿ. ಈಗ ಮುಖವನ್ನು ಬಿಗಿ ಮಾಡ್ತಾ ಬನ್ನಿ. ಹುಬ್ಬನ್ನು ಬಿಗಿ ಮಾಡಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಕೊಳ್ಳಿ. ನಿಮ್ಮ ಎರಡು ಹಲ್ಲುಗಳನ್ನು ಗಟ್ಟಿಯಾಗಿ ಕಚ್ಚಿಕೊಳ್ಳಿ. ಬಿಗಿ ಮಾಡಿ, ಬಿಗಿ ಮಾಡಿ, ಬಿಗಿ ಮಾಡಿ. ಎಟ್ ವಾನ್ಸ್ ರಿಲೀಸ್, ರಿಲ್ಯಾಕ್ಸ್. ಇದಕ್ಕೆ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದನ್ನು ಮಲ್ಕೊಂಡು ಕೂಡ ಮಾಡ್ಬೋದು. ಇದರಲ್ಲಿ ಮಾತ್ರ ನಾವು ಕೂತ್ಕೊಂಡು ಚೇರ್ ಜೊತೆಗೆ ಅಭ್ಯಾಸವನ್ನು ಮಾಡ್ತೇವೆ. ಈಗ ನಾವು ಕುತ್ತಿಗೆಯ ವ್ಯಾಯಾಮಕ್ಕೆ ಹೋಗುವ. ಇದರಲ್ಲಿ ನಿಧಾನವಾಗಿ ನೇರಕ್ಕೆ ಕೂತ್ಕೊಳ್ಳಿ. ಈಗ ಕುತ್ತಿಗೆಯ ವ್ಯಾಯಾಮಕ್ಕೆ ಹೋಗುವ. ನಿಧಾನಕ್ಕೆ ಮೇಲ್ ನೋಡಿ, ಕೆಳಗೆ, ಉಸಿರಾಟದ ಮೇಲೆ ಗಮನ ಬೇಡ. ಈಗ 2 ಸತಿ ಇದನ್ನು ಯೂಶ್ವಲಿ 5 ಸತಿ ಮಾಡಬೇಕು. ನಾನಿಲ್ಲಿ 2 ಸತಿ ಮಾಡಿ ತೋರಿಸ್ತಿದ್ದೇನೆ. ನಂತರ ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ ಈಗ ಕುತ್ತಿಗೆಯ ವ್ಯಾಯಾಮವನ್ನು ಉಸಿರಾಟದೊಂದಿಗೆ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಮೇಲಕ್ಕೆ ನೋಡಿ, ಉಸಿರನ್ನು ಹೊರ ಹಾಕ್ತಾ ಕೆಳಗೆ. ಇದು ಕೂಡ 5 ಬಾರಿ ಅಭ್ಯಾಸವನ್ನು ಮಾಡಬೇಕು. 3 ಸತಿ ಅಭ್ಯಾಸ ಮಾಡುವ. ಉಸಿರು ತೆಗೊಳ್ತಾ ಮೇಲೆ, ಉಸಿರನ್ನು ಹೊರ ಹಾಕ್ತಾ ಕೆಳಗೆ. ಕೊನೆಯ ಬಾರಿ ಉಸಿರು ತೆಕ್ಕೊಳ್ತಾ ಮೇಲೆ, ಉಸಿರನ್ನ ಹೊರ ಹಾಕ್ತಾ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ಕುತ್ತಿಗೆಯ ವ್ಯಾಯಾಮಕ್ಕೆ ಹೋಗುವ. ಇದರಲ್ಲಿ 3ನೇ ಹಂತದಲ್ಲೇನು ಅಂದರೆ, ಉಸಿರು ತೆಕ್ಕೊಳ್ತಾ ಮೇಲೆ ನೋಡಬೇಕು. ಉಸಿರನ್ನು ಹೊರ ಹಾಕ್ತಾ ಆಕಾರವನ್ನು ಉಚ್ಚರಿಸಬೇಕು. ನಿಧಾನವಾಗಿ ಉಸಿರು ತೆಗೊಳ್ಳಿ, ಮೇಲೆ ನೋಡಿ. ಈ 3ನೇ ಹಂತದಲ್ಲಿ ನೀವು ಉಸಿರು ತೆಕ್ಕೊಳ್ತಾ ಮೇಲೆ ನೋಡಬೇಕು, ಆಕಾರ ಉಚ್ಚರಿಸ್ತಾನೆ ನೀವು ಉಸಿರನ್ನು ಹೊರ ಹಾಕ್ತಾ ಕೆಳಗೆ ನೋಡಬೇಕು. ನಿಧಾನವಾಗಿ ಉಸಿರು ತೆಕ್ಕೊಳ್ತಾ ಮೇಲೆ ನೋಡಿ, ಉಸಿರು ಹೊರ ಹಾಕ್ತಾ ಆಕಾರದ ಉಚ್ಚಾರಣೆ ಕೆಳಗೆ ಬರಬೇಕು. ಉಸಿರು ತೆಕ್ಕೊಳ್ತಾ ಮೇಲೆ ಇದನ್ನು ಕೂಡ 5 ಸತಿ ಅಭ್ಯಾಸ ಮಾಡಬೇಕು. 3 ಸತಿ ಅಭ್ಯಾಸ ಮಾಡುವ. ಉಸಿರು ಹೊರ ಹಾಕ್ತಾ ಕೆಳಗೆ. ಉಸಿರು ತೆಕ್ಕೊಳ್ತಾ ಮೇಲೆ, ಉಸಿರನ್ನು ಹೊರ ಹಾಕ್ತಾ ಆಕಾರದೊಂದಿಗೆ ಕೆಳಗೆ. ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ವಜ್ರಾಸನಕ್ಕೆ ಬನ್ನಿ. ನಿಧಾನವಾಗಿ ಚೇರನ್ನು ಪಕ್ಕಕ್ಕಿಡಿ. ಈಗ ಕಪಾಲಭಾತಿ ಕ್ರಿಯೆ ಆದ ನಂತರ ನಾಡಿಶುದ್ಧಿ ಪ್ರಾಣಾಯಾಮಕ್ಕೆ ಹೋಗುವ. ಯಾಕಂದರೆ ಎರಡು ಹೀಟಿಂಗ್ ಮಾಡಿದ್ರೆ ತುಂಬ ಹೀಟ್ ಅನಿಸತ್ತೆ. ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾವು ನಾಡಿಶುದ್ಧಿ ಪ್ರಾಣಾಯಾಮನ ಅಭ್ಯಾಸ ಮಾಡುವ. ಎರಡು ಕೈಯಲ್ಲಿ ಚಿನ್ಮುದ್ರೆ ಇರಲಿ, ಎಡಗೈಯಲ್ಲಿ ಚಿನ್ಮುದ್ರೆ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ. ನಿಧಾನವಾಗಿ ಎರಡು
ಮೂಗಿನಿಂದ ಉಸಿರನ್ನು ತೆಗೊಳ್ಳಿ. ನಂತರ ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಬೇಕು. ಎಡ ಮೂಗಿನಿಂದ ಉಸಿರನ್ನು ತೆಗೊಂಡು ಬಲ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಬೇಕು. ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರನ್ನು ತೆಗೊಳ್ಳಿ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಬೇಕು. ಇದು ಒಂದು ಸುತ್ತು. ನಾವು ಶುರು ಮಾಡ್ತಾ ಈ ನಾಡಿಶೋಧನ ಪ್ರಾಣಾಯಾಮದಲ್ಲಿ ಎಡ ಮೂಗಿನಿಂದಲೇ ಶುರು ಮಾಡ್ತೀವಿ, ಎಂಡ್ ಮಾಡ್ತಾವನು ಎಡ ಮೂಗಿನಿಂದಲೇ. ಅಂದರೆ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕ್ತಾ ಅಭ್ಯಾಸವನ್ನು ನಿಲ್ಲಿಸಬೇಕು. ಈಗ ಅಭ್ಯಾಸವನ್ನು ಮಾಡುವ ನೇರ ಕೂತ್ಕೊಳ್ಳಿ. ನಿಮ್ಮ ಎಡಗೈಯಲ್ಲಿ ಚಿನ್ಮುದ್ರೆ ಇರಲಿ, ಬಲಗೈಯಲ್ಲಿ ನಾಸಿಕಾಗ್ರ ಮುದ್ರ. ಉಸಿರನ್ನು ತಗೊಳ್ಳಿ ದೀರ್ಘವಾಗಿ. ಬಲ ಮೂಗನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿ. ಎಡಮೂಗಿನಿಂದ ಉಸಿರನ್ನು ತೆಗೊಳ್ಳಿ. ಎಡಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿ. ಬಲ ಮೂಗಿನಿಂದ ಉಸಿರನ್ನು ತೆಗೊಳ್ಳಿ. ಬಲ ಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಹೊರಗೆ ಹಾಕಿ. ಹೀಗೆ 5 ಸುತ್ತು ಅಭ್ಯಾಸವನ್ನು ಮಾಡಿ ಐದು ಸುತ್ತಾದರೆ ನಿಧಾನಕ್ಕೆ ಎಡ ಮೂಗಿನಿಂದ ಉಸಿರನ್ನು ಹೊರಗೆ ಹಾಕ್ತಾ ಅಭ್ಯಾಸವನ್ನು ನಿಲ್ಲಿಸಿ. ಇದಿಷ್ಟು ನಿಮ್ಮ ಅಸ್ತಮಾ ತೊಂದರೆಗಿರುವಂತಹ ಆಸನ, ಉಸಿರಾಟದ ವ್ಯಾಯಾಮ ಹಾಗೂ ಪ್ರಾಣಾಯಾಮಗಳು. ಇದನ್ನು ಡೈಲಿ ಅಭ್ಯಾಸ ಮಾಡಿ ನಿಮ್ಮ ಅಸ್ತಮಾ ಪ್ರಾಬ್ಲಮ್ ಏನಿರುತ್ತೆ, ಈಗ ಇನ್ಹೇಲರ್ಸ್ ಎಲ್ಲ ಯಾರು ಎಲ್ಲರೂ ಜಾಸ್ತಿಯಾಗಿ ಉಪಯೋಗಿಸ್ತಾರೆ, ಅದನ್ನು ಬಿಡೋಕ್ಕೋಸ್ಕರ ಅಟ್ಲೀಸ್ಟ್ ಇದನ್ನು ಅಭ್ಯಾಸ ಮಾಡಿ. ಯಾಕಂದರೆ ಆ ಇನ್ಹೇಲರ್ಸಲ್ಲಿ ಯೂಶ್ವಲ್ ಆಗಿರೋದು ಸ್ಟೀರಾಯ್ಡ್ಸು, ಲಾಂಗ್ ಟರ್ಮಲ್ಲಿ ಅದು ನಿಮಗೆ ತುಂಬ ಪ್ರಾಬ್ಲಮ್ ಅಂತ ಕೊಡುತ್ತೆ. ಅಂದರೆ ವೆಯ್ಟ್ ಇನ್ಕ್ರೀಸ್ ಆಗೋದು ಅಂಥದ್ದೆಲ್ಲ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ಅದನ್ನು ಬಿಡೋಕ್ಕಾದರೂ ಇದನ್ನು ಅಭ್ಯಾಸ ಮಾಡಿ, ಆಸನ, ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸಸೈಸ್ಗಳನ್ನು. ಈ ಯೋಗ ಅಭ್ಯಾಸದೊಂದಿಗೆ ಊಟದ ಪದ್ಧತಿಗಳನ್ನು ಒಂದು ಸ್ವಲ್ಪ ಅಳವಡಿಸ್ಕೊಳ್ಳಿ. ಅಂದರೆ ತುಂಬ ಮ್ಯೂಕಸ್ ಪ್ರಾಡಕ್ಟ್ ಆಗುವಂತಹ ಆಹಾರಗಳು, ಅಂದರೆ ಬಾಳೆಹಣ್ಣು ಅಥವಾ ಹಾಲು ಅಥವಾ ಮೊಸರು ಅಂಥದನ್ನೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ತುಂಬ ಸಿಟ್ರಸ್ ಇರುವಂತಹ ಫ್ರೂಟ್ಸ್ ಅಂದರೆ ವಿಟಮಿನ್ ಸಿ ರಿಚ್ ಫ್ರೂಟ್ಸ್ ಮತ್ತು ಫುಡ್ ಐಟಮ್ಸ್ನ ಜಾಸ್ತಿಯಾಗಿ ಸೇವನೆ ಮಾಡಿ. ಅದು ಯಾಕಂದರೆ ನಿಮ್ಮ ಏನು ಮ್ಯೂಕಸ್ ಏನಿರುತ್ತೆ, ಕಾನ್ಸ್ಟ್ರಕ್ಷನ್ ಏನಾಗಿರುತ್ತೆ ಮ್ಯೂಕಸ್ ಪ್ಲಗ್ಗಿಂದ, ಅದನ್ನು ರಿಲೀಸ್ ಮಾಡಲಿಕ್ಕೋಸ್ಕರ ಹೆಲ್ಪ್ ಆಗತ್ತೆ ಇದನ್ನು. ವಿಟಮಿನ್ ಸಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ನ ಸೇವನೆ ಮಾಡಿದರೆ. ಇದಿಷ್ಟು ಯೋಗ ಅಭ್ಯಾಸಗಳು ಅಸ್ತಮಾ ತೊಂದರೆ ಇರುವಂಥವರಿಗೆ. ಈ ಅಸ್ತಮಾ ಎಪಿಸೋಡನ್ನು, ಅಸ್ತಮಾಕ್ಕೆ ರಿಲೇಟೆಡ್ ಆಗಿರುವಂತಹ ಯೋಗ ಎಪಿಸೋಡನ್ನು ಪ್ರಾರ್ಥನೆಯೊಂದಿಗೆ ಮುಕ್ತಾಯಗೊಳಿಸುವ. ಎರಡು ಕೈಗಳನ್ನು ಜೊಚ್ಚಿ, ಬೆನ್ನು ನೇರ ಇರಲಿ, ಕಣ್ಮುಚ್ಚಿ ದೀರ್ಘವಾಗದ ಉಸಿರನ್ನು ತಗೊಂಡು ಒಂದ್ಸತಿ ಓಂಕಾರ ಉಚ್ಚಾರಿಸುವ ನಂತರ ಶಾಂತಿ ಮಂತ್ರ. ದೀರ್ಘವಾದ ಉಸಿರು ತಗೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನು ಹಿಂದಕ್ಕೆ ಕಟ್ಟಿ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಕೆಳಬೆನ್ನಿನಿಂದ ಮುಂದೆ ಬಗ್ಗಿ ನಿಧಾನವಾಗಿ ಉಸಿರು ತೆಕ್ಕೊಳ್ಳುತ್ತಾ ಮೇಲಕ್ಕೆ ಬನ್ನಿ. ಎರಡು ಕೈಗಳನ್ನು ಉಜ್ಜಿ ಅದರಿಂದ ಬಂದಂತಹ ಶಾಖವನ್ನು ಕಣ್ಮೇಲಿಡಿ. ಕಣ್ಣಿಗೆ ವಿಶ್ರಾಂತಿ ನೀಡಿ. ನಿಧಾನವಾಗಿ ನಿಮ್ಮ ಅಂಗೈಯನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಮುಖದಲ್ಲಿ ಒಂದು ಮುಗುಳ್ನಗೆ ಇರಲಿ. ವೀಕ್ಷಕರೇ, ಇಷ್ಟು ತನಕ ಅಸ್ತಮಕ್ಕೆ ಬೇಕಾಗಿರುವಂತಹ ಯೋಗಾಭ್ಯಾಸವನ್ನು ನೋಡಿದ್ರಲ್ಲ,
ನಿಮ್ಮ ಹೆಲ್ತನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೋಸ್ಕರ ಅಥವಾ ನಿಮ್ಮ ಯೋಗದ ಅಭ್ಯಾಸಗಳನ್ನು ಇನ್ನೂ ಇಂಪ್ರೂವ್ ಮಾಡಲಿಕ್ಕೋಸ್ಕರ ನೋಡ್ತಾ ಇರಿ ಆಯುಷ್ ಟಿವಿ.